ಆಲ್ರೈಟ್, ನಿಮ್ಮ ಪಬ್ಜಿ ಟಿವಿ ನ್ಯೂಸ್ ಬುಲೆಟಿನ್ಗೆ ನಿಮಗೆ ಸ್ವಾಗತ. ನಾನು ರಾಮನಾಥ್, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಸಂದೀಪ್. ಇವತ್ತು ಏನಾಗಿದೆ ಅಂತ ನೋಡೋಣ. ಆದರೆ ಫೈನಲಿ ದ ರಾಕ್ ಹ್ಯಾಸ್ ಕಮ್ ಬ್ಯಾಕ್ ಟು ಹೆಗ್ಗಡೆ ಸ್ಟುಡಿಯೋಸ್. ಇವಾಗ ಹಂಗೆ ಆಗ್ಬಿಟ್ಟಿದ್ದೀನಿ ಜಾಸ್ತಿ ನೋಡಿ. ಅದಕ್ಕೆ ಯಾಕೆ ನೀವು ಇನ್ಸ್ಪಿರೇಷನ್ ತಗೊಂಬಾರ್ದು? ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಕೆಲಸ ಸಿಗದೆ ಇದ್ರೆ ಇಂಜಿನಿಯರಿಂಗ್ ಮಾಡಿ ಒಬ್ಬರೇ ಕೆಲಸ ಕೊಡೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರೋದು. ಕಾಲ್ ಸೆಂಟರು, ನಾನು ಕಾಲ್ ಸೆಂಟರ್ಗೆ ಹೋದೆ, ಪಬ್ಬಲ್ಲಿ ಸುಮ್ಮನೆ ಒಂದು ಕಡೆ ನಿಂತ್ಕೊಂಡಿರಬೇಕು, ಈ ಥರದ್ದೆಲ್ಲ ಮಾಡಿದ್ದೀನಿ ನಾನು. ಒಂದು ಟೈರ್ಸ್ ಕಡೆ ಸುಮ್ಮನೆ ಒಂದು ಟೈರ್ದು ಕಾಸ್ಟ್ಯೂಮ್ ಹಾಕೊಂಡು ಸುಮ್ಮನೆ ಹಿಂಗೆ ಮಿಷೆಲಿನ್ ಟೈರ್ಸ್ ಅಂತ ಯಾರೋ ಹಾಕೊಂಡಿದ್ರು, ಮುಂದೆ ನಾನು ಸುಮ್ಮನೆ ಹಿಂಗೆ ಅನ್ನೋದು ಇಷ್ಟೇ ಕೆಲಸ. ಓ ಯಾ, ಇಟ್ಸ್ ದ ಬಿಗ್ಗೆಸ್ಟ್ ಈವೆಂಟ್ ಇನ್ ದ ಮಾಲ್, ಇಟ್ಸ್ ದ ಶೋ ಕೇಸ್ ಆಫ್ ದ ಇಮ್ಮಾರ್ಟಲ್ಸ್. To all the WWE superstars, the past, the present, the future, and to one WWE superstar who's in backstage, who's probably right now thinking which fucking rainbow pebble t-shirt he's gonna put on tonight, just bring it. If you smell how what the Rock is cooking. ಅದು ಬೇಡ ಬಿಡಿ, ಇನ್ನೊಂದಿದೆ ಅದು ನೋಡಿದವ್ರಿಗೆ ಭಾವನೆ ಅರ್ಥ ಆಗುತ್ತೆ. ಅಲ್ಲ ಕಮಿಂಗ್ ಟು ಪಾಯಿಂಟ್, ಅಲ್ಲಿ ಏನಿವೆ ಅದು ಬರೀ ಆ ಟೈಮಲ್ಲಿ ಮಾತ್ರ. ಸಕ್ಕರೆ ಕಾಯಿಲೆ ಬಂದ್ರೆ ಸಕ್ಕರೆ ಬಯ್ಯಕ್ಕಾಗುತ್ತೆ ಏನ್ರಿ? ಅಲ್ಲ ಇವಾಗ ಇವ್ರು ಜಗಳ ಆಡ್ತಾರೆ, ನೀವು ಜಗಳ, ಇವ್ರು ಜಗಳ ಆಡ್ತಾರೆ, ನೀವು ಮಧ್ಯದಲ್ಲಿ ಹೋಗಿ ಏನ್ರಿ ಮಾಡ್ತೀರಾ? ಅಲ್ಲ ಸರ್, ತಪ್ಪಲ್ವ ಸರ್ ಅದು? ತಪ್ಪು ಅಂದ್ರೆ ತಪ್ಪು, ನಾ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಿ US ಹೋದೆ, ಆಸ್ಟ್ರೇಲಿಯಾಗ ಹೋದೆ, ಆಮೇಲೆ ದುಬೈಗೆ ಹೋದೆ, ನೆದರ್ಲ್ಯಾಂಡ್ಸ್ ಎಲ್ಲದಕ್ಕೂ ಹೋದೆ ಬರೀ ಝೂಮ್ ಅಲ್ಲಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ, ನಾನು ಇಲ್ಲೇ ಇದ್ದೀನಿ. ಈ ತರ ನಾನು ಯಾವ ತರ ಅಂದ್ರೆ ಸರ್, ಅವಾಗ ಕಾಲೇಜಲ್ಲಿ ಕರ್ಡ್ ರೈಸ್ ತರ. ಓಹೋ, ಪ್ರೀತಿ ಪ್ರೇಮ ವಾತ್ಸಲ್ಯ ಕರುಣೆ ಮಹಿ ಇದೆಲ್ಲ ಮಮತೆ ಹಿಂಗಿದ್ದೆ ನಾನು. ಇಂಜಿನಿಯರಿಂಗ್ ಮುಗಿಸ್ತೀನಿ, ಒಂದು ಕಡೆ ಇಂಟರ್ವ್ಯೂ ಹೋಗ್ತೀನಿ, ಅವನು ಇಂಜಿನಿಯರಿಂಗ್ ಕೋಡಿಂಗ್ ಬೇಸಿಕ್ ಕೋಡಿಂಗು ಸರ್, ಏನಿಲ್ಲ ಅದೆಲ್ಲ. ಚಿಕ್ಕ ಇವಾಗ ಒಂದು 8th standard 9th standard ಅವನು ಮಾಡ್ತಾನೆ. ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ ಪೈ ಕೋಡ್ ಈಸಿ ಅದು, ನನಗೆ ಅದೇ ಆಗಲಿಲ್ಲ. ಅವ್ನು ಹೆಂಗನ್ಬಿಟ್ಟ ಅಂದರೆ, ನೀನು ಇಂಜಿನಿಯರಿಂಗ್ ಮಾಡಿದ್ಯಾ, ಬಟ್ ಇದು ಬೇಸಿಕಲ್ಲಿ ಬೇಸಿಕ್ಕು ಫಸ್ಟ್ ಸೆಮ್ಮಲ್ಲಿ ಮಾಡೋದು, ಇದೇ ನೀನು ಮಾಡಿಲ್ಲ ಅಂದರೆ ನೀನು ಇಂಜಿನಿಯರಿಂಗ್ ಮಾಡಿದೆ ವೇಸ್ಟ್ ಅಲ್ವಾ ಅಂದ್ಬಿಟ್ಟ ನನಗೆ. ನಮಗೆ ಇಲ್ಲಿ ಮನೇಲಿ ಏನು ಮಾಡ್ತೀಯ ನೋಡು ಅಂತ ಅವೆ. ಸೊ ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಕೆಲಸ ಸಿಗದೆ ಇದ್ರೆ ಇಂಜಿನಿಯರಿಂಗ್ ಮಾಡಿ ಒಬ್ಬರೇ ಕೆಲಸ ಕೊಡೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರೋದು, ಕಾಲ್ ಸೆಂಟರು. ನಾನು ಕಾಲ್ ಸೆಂಟ್ರಿಗೆ ಹೋದೆ, ಸರಿ ಕಾಲ್ ಸೆಂಟ್ರು ಹೋಗೋಣ ಅಂದ್ಬಿಟ್ಟು ಯಾವುದೋ ಒಂದು ಜಾಯ್ನ್ ಆದೆ. ಅಲ್ಲೂ ಕಷ್ಟಪಟ್ಟು ಜಾಯ್ನ್ ಆದೆ, ಬಟ್ ನೈಟ್ ಶಿಫ್ಟು, ನೈಟ್ ಶಿಫ್ಟ್ ಎಲ್ಲ ಮಾಡಿ ಕಾಲ್ ಸೆಂಟ್ರು 12 ಗಂಟೆಗೆ. ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ ನಾನು ಎಷ್ಟೋ ದಿನ ನೋಡೇ ಇರ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ 9:10 ಮಲಗಿದ್ರೆ ನಾನು 11 ಗಂಟೆಗೆ ಎದ್ದೇಳ್ತಾ ಇದ್ದೆ. 12 ಗಂಟೆಗೆ ಶಿಫ್ಟ್ ಸ್ಟಾರ್ಟು, ಬೆಳಿಗ್ಗೆ ಬಂದು 8:00 9:00 ನಾನು ಮಲಗಿದ್ರೆ ರಾತ್ರಿ 11 ಗಂಟೆಗೆ ಎದ್ದೇಳ್ತಾ ಇದ್ದೆ ಸರ್. ನಾನು ಇಡೀ ದಿನ ಮಲಗಿರ್ತಾ ಇದ್ದೆ, ನನಗೇನೋ ಸೆಟ್ ಆಗಿಲ್ಲ ಅದು, ಇಡೀ ದಿನ ಮಲಗ್ತಾ ಇದ್ದೆ. 11:00 ನೋಡಿದ್ರೆ ಅಪ್ಪ ಅಮ್ಮ ಮಲಗಿರೋರು. ಸರಿ ಅಂದ್ಬಿಟ್ಟು, ಅದು ಯಾವ ಕಾಲ್ ಸೆಂಟರ್ ಅಂದ್ರೆ, ಆ ಕಾಲ್ ಸೆಂಟರ್ ಸ್ಯಾಟರ್ಡೆ ಸಂಡೇನೂ ರಜಾ ಇಲ್ಲ, ಟ್ಯೂಸ್ಡೇ ವೆಡ್ನೆಸ್ಡೇ ರಜಾ ಕೊಟ್ಟವ್ರೆ. ಸ್ಯಾಟರ್ಡೆ ಸಂಡೆ ನಾನು ಇರ್ತಾ ಇರಲಿಲ್ಲ, ಮಲಗಿರ್ತಾ ಇದ್ದೆ. ಟ್ಯೂಸ್ಡೇ ವೆಡ್ನೆಸ್ಡೇ ನಮ್ಮ ಅಪ್ಪ ಅಮ್ಮ ಆಚೆ ಇರೋರು. ಸೊ ಹಿಂಗಾಗ್ಬಿಡಿತ್ತು. ಆಮೇಲೆ ಇಂಜಿನಿಯರಿಂಗಲ್ಲಿ ಒಂದು ಬ್ಯಾಕ್ ಆಯಿತು ಕೊನೆಗೆ, ಅದನ್ನೆಲ್ಲ ಮುಗಿಸ್ಕೊಂಡು ಈ ಥರ ನಡೀತಾ ಇತ್ತು ಜೀವನ. ಏನು ಸರ್ಟನ್ಟಿನೇ ಇಲ್ಲ. ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂದರೆ, ಫಸ್ಟ್ ಕೆಲಸ ನಾನು ಮಾಡಿದ್ದೇನೆ ಅಂದರೆ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆ ಕರೆಯೋರು ಇರೋ ಪ್ರಮೋಷನ್ಸ್ ಎಲ್ಲ. ಪ್ರಮೋಷನ್ಸ್ ನೀವು ನೋಡಿರ್ತೀರ, ಪಬ್ಬಲ್ಲಿ ಸುಮ್ಮನೆ ಒಂದು ಕಡೆ ನಿಂತ್ಕೊಂಡಿರಬೇಕು, ಈ ಥರದ್ದೆಲ್ಲ ಮಾಡಿದ್ದೀನಿ ನಾನು. ಒಂದು ಟೈರ್ಸ್ ಕಡೆ ಸುಮ್ಮನೆ ಒಂದು ಟೈರ್ದು ಕಾಸ್ಟ್ಯೂಮ್ ಹಾಕೊಂಡು ಸುಮ್ಮನೆ ಹಿಂಗೆ ಮಿಷೆಲಿನ್ ಟೈರ್ಸ್ ಅಂತ ಯಾರೋ ಹಾಕೊಂಡಿದ್ರು, ಅದ್ರ ಮುಂದೆ ನಾನು ಸುಮ್ಮನೆ ಹಿಂಗೆ ಅನ್ನೋದು. ಇಷ್ಟೇ ಕೆಲಸ, ಸಾಯಂಕಾಲ 500 ರೂಪಾಯಿ ಕೊಟ್ಬಿಡ್ತಾನೆ ನಿಮಗೆ. ಅಂದರೆ ನಾಟ್ ಔಟ್ ಆಫ್ ಫಿನಾನ್ಷಿಯಲ್, ಇದು ನಾನು ಹೇಳಿದ್ನಲ್ಲ, ನಮಗೆಲ್ಲ ಇತ್ತು, ನಮ್ಮ ಅಪ್ಪ ಅಮ್ಮ ದುಡ್ಡು ಕೊಟ್ಟರು, ಏನೂ ನನಗೆ ಊಟಕ್ಕೂ ಕಡಿಮೆ ಮಾಡಿಲ್ಲ. ಇದು ನಮ್ಮದೇ ಒಂದು ಓನ್ ಸೈಕಲಾಜಿಕಲ್ ಜರ್ನಿ ಇದು, ಇದು ದೊಡ್ಡ ಆಬ್ಸ್ಟೆಕಲ್ಲು. ಇದನ್ನು ಯೂಶಲಿ ಆರ್ಟಿಸ್ಟ್ ಸ್ವಲ್ಪ ಜನ ಇರ್ತಾರೆ, ಹಿಂಗೆ ಈ ರೀತಿ ಇರ್ತಾರೆ ಆರ್ಟಿಸ್ಟ್, ತುಂಬ ಸೆನ್ಸಿಟಿವ್ ಇರ್ತಾರೆ, ಅವ್ರು ಅದನ್ನು ದಾಟಲೇಬೇಕು. ಇದನ್ನು ದಾಟದೆ ಅಂದರೆ ಅವ್ರನ್ನ ನೋಬಡಿ ಕ್ಯಾನ್ ಸ್ಟಾಪ್ ಡೆಮ್ ಅನ್ನೋ ಥರ. ಇದೆಲ್ಲ ಮಾಡ್ತಾ ಇದ್ದೆ, ಮಾಡ್ತಾ ಫಾಸ್ಟರ್ಸ್ ಬಿಯರ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ, ಯಾರ್ದೋ ಹಿಂಗೆ ಕಾಂಟ್ಯಾಕ್ಟ್ ಸಿಕ್ತು ನನಗೆ, ನೀವು ಏನಿಲ್ಲ
ಇಬ್ಬರು ಚೇರ್ ಲೀಡರ್ಸ್ ಇರ್ತಾರೆ, ಅಂದ್ರೆ ಚೇರ್ ಲೀಡರ್ಸ್ ಅಂದರೆ ಮಾಡಲ್ಸ್ ಇರ್ತಾರೆ, ಅವ್ರ ಜೊತೆ ನೀವು ಮೈಸೂರಲ್ಲಿರೋ ಪಬ್ಸ್ಗೆ ಹೋಗಬೇಕು. ಆ ಪಬ್ಸ್ಗೆ ಹೋಗಿ ಯಾರ್ಯಾರು ಫಾಸ್ಟರ್ಸ್ ಬಿಯರ್ ಕುಡಿತಾ ಇರ್ತಾರೋ ಅವ್ರ ಜೊತೆ ನೀವು ಈ ಮಾಡಲ್ಸ್ದು ಫೋಟೋ ಹಿಡಿದ್ಬಿಟ್ಟು ಅದನ್ನು ನೀವು ಪೋಲೋರಾಯ್ಡ್ ಕ್ಯಾಮ್ರಲ್ಲಿ ಹಾಕಿ ಅದಕ್ಕೊಂದು ಗುಡೀಸ್ ಎಲ್ಲ ಕೊಡಬೇಕು. ಈ ಕೆಲಸ ನನ್ನ ಫಸ್ಟ್ ಜಾಬು. ಓಹೋ, ಅದನ್ನು ಮಾಡಿದೆ, ಅದನ್ನು ಮಾಡಿಬಿಟ್ಟು ಇಂಜಿನಿಯರ್ ಕಾಲ್ ಸೆಂಟರ್ ಮಾಡಿದೆ. ಆಮೇಲೆ ನಮ್ಮ ಫ್ರೆಂಡ್ದೇ ಒಂದು ಇಂಟೀರಿಯರ್ ಡಿಸೈನಿಂಗ್ ಕಂಪ್ನಿ ಇತ್ತು, ಈ ಥರ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಮಾಡೋದು, ಮತ್ತು ಗೌರ್ಮೆಂಟ್ ಆಫೀಸಸ್ನೆಲ್ಲ ರೆನೋವೇಷನ್ ಮಾಡೋದು ಕಂಪ್ನಿ. ಓಕೆ, ಅವನು ಆ ಕಂಪ್ನಿಗೆ ಸೇರಿಕೊಂಡೆ. ಅವನು ಏ ಬಾ 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 ಮಾಡು ಅಂತ ಪಾಪ ಸೇರಿಕೊಂಡೆ. ಸೇರ್ಕೊಂಡ್ಮೇಲೆ ಗೊತ್ತಾಯ್ತು ನನಗೆ ಫ್ರೆಂಡ್ಸ್ ಜೊತೆ ಯಾವತ್ತೂ ನೀವು ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಬಾರ್ದು ಅನ್ನೋ ದೊಡ್ಡ ಪಾಠ ಕಲ್ತ್ಕೊಂಡೆ ನಾನು. ಫ್ರೆಂಡು, ನೀವು ಕೆಲಸ ಮಾಡ್ತಾ ಇರ್ತೀರ, ಏನೋ ನೀವು ವರ್ಕೌಟ್ ಆಗಂಗೆ, ವರ್ಕೌಟ್ ಆಗ್ತಲ್ಲ ನೀವು ಅನ್ಕೊಂಡಂಗೆ, ಅಥವಾ ಏನೋ ಪ್ರಾಬ್ಲಮ್ ಆಯಿತು, ನೀವು ಬಿಟ್ಟು ಹೋಗೋಕ್ಕಾಗಲ್ಲ ಫ್ರೆಂಡ್ ಅವನು, ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು, ಅವ್ನಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ, ಈ ಥರ ನನಗೂ ಅವ್ನಿಗೆ ಮನಸ್ತಾಪ ಇದೆಲ್ಲ ಆಗ್ತಾಯಿತ್ತು. ಕೊನೆಗೆ ಸರಿ ಅಂದ್ಬಿಟ್ಟೆ ಒಂದು ಕಾಲ್ ಸೆಂಟ್ರಿಗೆ ಜಾಯ್ನ್ ಆದೆ, ಇನ್ನೊಂದು ಕಾಲ್ ಸೆಂಟ್ರಿಗೆ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಇದು ಕಾಲ್ ಸೆಂಟ್ರಲ್ಲಿ ಮತ್ತು ಐ ಟಿ ಕಂಪ್ನಿಲಿರೋ ಕನೆಕ್ಟ್ ಆಗುತ್ತೆ. ಒಬ್ಬ ಯಾವನ ಹೇಳ, ಗುರು ಒಂದು ಕೆಲಸ ಮಾಡು, ಕಾಲ್ ಸೆಂಟ್ರೆಲ್ಲ ವರ್ಕೌಟ್ ಆಗ್ತಾ ಇಲ್ಲ, ನನಗೆ ಇನ್ನೊಂದು ಕಾಲ್ ಸೆಂಟ್ರ್ ಗೊತ್ತು, ಎಚ್ ಪಿ ಕಾಲ್ಸ್ ಒಳ್ಳೆ ಕಂಪ್ನಿನೇ, ಅಲ್ಲಿ ಹೋಗು, ಅಲ್ಲಿ ನೀನು ಒಂದೂವರೆ ವರ್ಷ ಕೆಲಸ ಮಾಡಿದ್ರೆ ಸಾಕು ಕಾಲ್ ಸೆಂಟ್ರಲ್ಲಿ, ನೀನು ಅಮೇರಿಕನ್ ಲ್ಯಾಪ್ಟಾಪ್ಸ್ಗೆ ಡೆಸ್ಕ್ಟಾಪ್ಸ್ಗೆಲ್ಲ ನೀನು ಸಪೋರ್ಟ್ ಮಾಡಬೇಕು. ಅವ್ರಿಗೆ ಮಾಡ್ದ ಅಂದರೆ ಒಂದೂವರೆ ವರ್ಷ ಆದಮೇಲೆ ನೀನು ಐ ಟಿ ಸೆಕ್ಷನ್ಗೆ ಬಂದ್ಬಿಡ್ಬೋದು ಅಂತ ಹೇಳ್ದ. ಇವ್ರ ಮಾತು ಕೇಳ್ಕೊಂಡು ನಾನು ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡಿ ಹೋದೆ. ಅಲ್ಲಿ ಆ ಥರನೇ ನಂಬಿ ನೊಂದಿರೋರು 1,000 ಜನ ಬಂದಿದ್ರು. ಅವರು ಸಾರ್ ಯಾಕೆ ಸಾರ್ ಬರೋಕೋದ್ರಿ, ಇದು ಒಂದೇ ಗೇಟ್ ಒಳಗಡೆ ಬಂದ್ರೆ ಯು ವಿಲ್ ಬಿ ಎ ಕಾಲ್ ಸೆಂಟರ್ ಗೈ. ನಿಮ್ ಜೀವನ ಎಲ್ಲ ಒಂದು 8 ಲಕ್ಷ 9 ಲಕ್ಷ ವರ್ಷಕ್ಕೆ ದುಡಿತೀರ ಅಷ್ಟೇ, ಲೈಟ್ ಎಲ್ಲ ನಿಮ್ ನೈಟ್ಸ್ ಎಲ್ಲ ನೈಟ್ ಶಿಫ್ಟೇ ಇರುತ್ತೆ, ಬೇಡ ಅಂದ್ಬಿಟ್ರು. ನಾನು ಸರಿ ಏನು ಮಾಡೋದು ಗೊತ್ತಾಗಿಲ್ಲ ಅಂದ್ಬಿಟ್ಟು, ಆವಾಗ ನಮ್ಮ ಫ್ರೆಂಡ್ ಒಬ್ಬ ಅಲ್ಲಿ, ನಾನು ಹಿಂಗೆ ಮಾಡೋದೆಲ್ಲ ಅವ್ನಿಗೆ ಇಷ್ಟ ಆಗೋಯ್ತು. ಅಂದರೆ ನಾನು ಮಾತಾಡೋದೇ ಒಂಥರ ಎಲ್ರಿಗೂ ಒಟ್ಟುಗೂಡ್ಸೋಣ, ಎಲ್ರಿಗೂ ಕಾಮಿಡಿ ಮಾಡೋಣ, ಜನರಲಿ ಕಾಮಿಡಿ ಮಾಡೋಣ ಅನ್ನೋ ಥರ ಇರ್ತಾ ಇದೆ. ಆವಾಗ ನಾನೇನು ಮಾಡ್ತಾ ಇದ್ದೆ, ಒಂದು ಮಿಮಿಕ್ರಿ ಮಾಡ್ತಾ ಇದ್ದೆ. ಮಿಮಿಕ್ರಿ ಅಲ್ಲ, ಇದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಮಿಮಿಕ್ರಿ. ಯಾವ ಥರ ಮಿಮಿಕ್ರಿ ಅಂದರೆ, ಇಟ್ಸ್ ನಾಟ್ ಲೈಕ್ ಜಸ್ಟ್ ಇವಾಗ ಮಿಮಿಕ್ರಿ ಒಂದು ಆರ್ಟ್ ಫಾರ್ಮ್. ಇವಾಗ ದಯಾನಂದ್ ಸರ್ ವಾಯ್ಸ್ ಚೇಂಜ್ ಮಾಡಿ ಅದೇ ಥರ ಮಾತಾಡ್ತಾರೆ, ನಾನು ಆ ಥರ ಆ ಆರ್ಟ್ ಫಾರ್ಮ್ ನನಗೆ ಬಂದಿಲ್ಲ ಎಕ್ಸಾಕ್ಟ್ಲಿ ವಾಯ್ಸ್ ಮ್ಯಾಚ್ ಮಾಡೋಕ್ಕೆ. ನನ್ನ ಕ್ಯಾರೆಕ್ಟರ್ ಆಗಿಬಿಡ್ತಾ ಇದೆ, ಒಂದು ಕ್ಯಾರೆಕ್ಟರ್ ಆಗಿ ಈ WWF ಅಲ್ಲಿ ರಾಕ್ ಅಂತಿದ್ದಾರಲ್ಲ, WWF ಡ್ವೇನ್ ಜಾನ್ಸನ್, ಇವಾಗ ಹಂಗೆ ಆಗ್ಬಿಟ್ಟಿದ್ದೀನಿ ಜಾಸ್ತಿ ನೋಡಿ, ಅದಕ್ಕೆ ಯಾರು ನೀವು ಇನ್ಸ್ಪಿರೇಷನ್ ತಗೊಂಬಾರ್ದು, ಹಂಗೆ ಆಗ್ಬಿಡ್ತೀರ ಆಮೇಲೆ. ಸೊ ನಾನು ಹಿಂಗೆ ಆಗ್ಬಿಟ್ಟೆ. ಬಟ್ ಅವ್ರದ್ದು ನಾನು ಮಿಮಿಕ್ರಿ ಮಾಡ್ತಾ ಇದ್ದೆ ತುಂಬ, ಅವಾಗೆಲ್ಲ ಅವ್ರನ್ನ ನೋಡಿದ್ರೆ ಅದು ಒಂಥರ ಎಲ್ಲ ಇಂಗ್ಲೀಷಲ್ಲೇ ಇದೆ ಅದು. ಬಟ್ ಅದನ್ನ ಮಾಡಿ ನನಗಲ್ಲಿ ಫೇಮಸ್ ಆಗ್ಬಿಟ್ಟಿದ್ದೆ ಅವಾಗ. ಅದು ಹೆಂಗಂದ್ರೆ ಒಂಥರ ವಿಚಿತ್ರವಾಗಿದೆ, ಬಟ್ ಇಂಗ್ಲೀಷಲ್ಲಿ ಇದೆ ಅದು. ಓಕೆ, ಪರವಾಗಿಲ್ಲ. ಸೊ ಅದು ಯಾವ ಥರ ಮಾಡ್ತಾ ಇದೆ ಅಂದರೆ, ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಮಾತಾಡ್ತಾ ಹಿಂಗಾಗುತ್ತೆ ಅನ್ನೋದು. ಫೈನಲಿ The Rock has come back to Hegarde Studio. Goldberg, The Rock ain't next. You next. You whisker biscuit bald-headed bitch. You gotta be careful. You gotta be careful. Cause you have no idea of the world you're entering into. You think about it on The Rock and roll. You think about it on The Rock. You think about it on The Rock. You roll. The Rock's putting his WWF title online. Not because they've owned it. Not because they've deserved it. But quite frankly, Bill Goldberg, you made it personal. What do you say? What do you say? Believe the hype? Don't believe the hype. Don't ever believe the hype. Believe The Rock. Believe in The Rock's confidence. Believe in The Rock's intensity. Believe in The Rock's integrity. Believe in The Rock's intelligence. Believe in The Rock's legacy. And believe in The Rock's most electrifying move in the whole of sports and name, the people's elbow. Because The Rock, because The Rock, because The Rock is the jabroni beaten. Eating, trailblazing, I'm a wasting fast, talking under the ass, made of Christopher Walken. Electrifying, heart stopping, elbow dropping. Do you want to go down south? So know your goal and shut your mouth. The ever defined, standing as tall as Andre the Giant. And tonight, it's WrestleMania. Oh yeah, it's the biggest event of them all. It's the showcase of the immortals. To all the WWE superstars, the past, the present, the future, and to one WWE superstar. Who's in backstage, who's probably right now thinking which fucking rainbow purple t-shirt he's gonna put on tonight. And it's Christmas, so no offense Santa, The Rock's gonna bring it to the whole of Atlanta. And that's what The Rock is cooking. You better smell it. But The Rock eats it. Hey, The Rock can't wait to come alive on Raw. The Rock can't wait to come alive on Raw. If anyone's got something for The Rock, The Rock's got 4 tips for them. 4 damn tips for them. Don't worry about who is it, why is it, where is it, how is it, you sanctimonious, self-licking, sugar-coated son of a bitch. Just bring it. If you smell, ow, what the rock?
ಎಸ್ ಕೊಕೇನ್ ಹಿಂಗಿತ್ತದು. ಒಬ್ಬ ಕಳೆದೋಗ್ಬಿಟ್ಟೆ ನಾನು. ಏನಿದು ಪರ್ಫಾರ್ಮೆನ್ಸು ಅಪ್ಪ. ಇವರನ್ನ ನಿಜವಾಗಿ ಇಲ್ಲಿ ಕೂರಿಸ್ಕೊಂಡು ಮಾತಾಡೋಕೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಕಲಾವಿದರು ಅಂದರೆ ಅವರು ಒನ್ ಟೈಮಲ್ಲಿ ಹೀರೋ ಆಗಬೇಕು, ನಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಥವಾ ತನ್ನನ್ನು ತಾನು ತೋರ್ಪಡಿಸ್ಕೋಬೇಕು ಅಂತ ಅಲ್ದಾಡಿದವರು ಎಷ್ಟೊಂದು ಒಳ್ಳೆ ಪ್ರತಿಭೆಯನ್ನು ಇಟ್ಕೊಂಡಿದ್ದಾರೆ. ಎದುರುಗಡೆ ಸೇಮ್ ಹಾಗೆ ದಿಟ್ಟು ನೀವು ಡಬ್ಲ್ಯೂ ಡಬ್ಲ್ಯೂ ಇ ನೋಡಿದರೆ ನಿಮ್ಗೆ ಗೊತ್ತಾಗತ್ತೇನೋ. ಸೊ ಹಾಗೆ ಮಾಡುವಂಥ ಕೆಪಾಸಿಟಿ ಅದನ್ನು ಆನ್ ಸ್ಕ್ರೀನ್ ಇವತ್ತು ಮಾಡಿ ತೋರಿಸಿದ್ದಾರೆ. ಇವರನ್ನ ಯಾಕೆ ಹೊಸ ನಿರ್ದೇಶಕರು ಯೂಸ್ ಮಾಡ್ಕೋಬಾರ್ದು ಅಲ್ವಾ? ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಾರ್ಯಾರು ನಿರ್ದೇಶಕರು ನೋಡ್ತಿದ್ದೀರಾ ಅಥವಾ ನಿರ್ದೇಶಕರ ಸಂಬಂಧಿಗಳು ನೋಡ್ತಿದ್ದೀರಾ, ಸೊ ಅವರಿಗೆ ನಾನು ಒಂದು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ದಯವಿಟ್ಟು ಒಂದೇ ಒಂದು ಚಾನ್ಸ್ ಇಂಥವ್ರಿಗೆ ಕೊಡಿ. ಸೊ ನೀವು ಯಾವ ಒಂದು ಕ್ಯಾರೆಕ್ಟ್ರನ್ನು ನೀವು ಅವರಿಗೆ ಕೊಡ್ತೀರಾ ಅದನ್ನು ಅವರು ನಿಜವಾಗಿಯೂ ಅದಕ್ಕೆ ಜೀವ ತುಂಬ ಕೆಪಾಸಿಟಿಯನ್ನು ಇಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ದಯವಿಟ್ಟು ಇಂಥವ್ರಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ನನ್ನ ಬಿಗ್ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಅವಕಾಶ ಸಿಗಬೇಕು ಸರ್. ಥ್ಯಾಂಕ್ ಯು. ಇದು ನನ್ನ ಒಂದು ಮನಸ್ಸಿನ ಮಾತು. ಯಾಕಂದರೆ ತುಂಬ ಜನರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ, ಸುಮಾರು ಜನರನ್ನ ಕೆಲವೊಂದು ಡೈರೆಕ್ಟರ್ಗಳಿಗೆ ತೋರಿಸಿದ್ದೀವಿ. ಸೊ ಇದೇ ಒಂದು ಸ್ಟೇಜಲ್ಲೂ ಕೂಡ ಕೆಲವೊಬ್ಬರನ್ನ ಕೂರಿಸ್ಕೊಂಡು ನಾವು ಹಿರಿಯವ್ರನ್ನ ಮಾತ್ರ ಅಲ್ಲ ಹಿರಿಯವರಿಂದ ಕತೆಗಳನ್ನು ಕೇಳ್ತೀವಿ, ಹೊಸಬರನ್ನ ಒಂದಿಷ್ಟು ಜನರಿಗೆ ಪರಿಚಯ ಆಗಲಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಿಮಗೂ ಒಂದು ಅಪಾರ್ಚುನಿಟಿ ಇವಾಗ ಸಿಗಲಿ ಅಂತ ಅನ್ಕೊತೀನಿ. ನಾನು ನಿಜವಾಗ್ಲೂ ಖುಷಿ ಆಯಿತು. ಏನೋ ಒಂದು 30 ಸೆಕೆಂಡ್ಸ್ ಡೈಲಾಗ್ ಹೊಡಿತಾರೆ ಅಂದ್ಕೊಂಡ್ರೆ 3 ನಿಮಿಷದ್ದು. ಯಪ್ಪ, ಹೇಗೆ ಇದು? ಹೇಗೆ ನೆನಪಿಟ್ಕೊಳ್ಳೋದು ಅಥವಾ ಏನಾದರೂ ನೋಡಿ ನೋಡಿನಾ ಅಥವಾ ನಿಮ್ಮದೇ ವಾಕ್ಯಗಳನ್ನು ಇಟ್ಕೊತೀರಾ ಅಂತ? ಇದು ಅನೇ ಇದು ಫಸ್ಟ್ ಆಫ್ ಆಲ್ ನಂದು ಈ ಸ್ಟೇಜ್ ಮೇಲೆ ಇವತ್ತು ನಾನು ಬಂದು ಮಾತಾಡ್ತೀನಿ ಅನ್ನೋದಕ್ಕೆ. ಅವ್ರು ನಾನು ಮೀಟ್ ಮಾಡಿಲ್ಲ ಇನ್ನ, ಬಟ್ ರಾಕ್ ಅವ್ರೆ ಫಸ್ಟು ನಿಮ್ಮನ್ನ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಹಾಗೆ ಕಾಣಿಸುತ್ತೆ ಸರ್, 2-3 ತರ ಕಾಣಿಸುತ್ತೆ. ಒಂದು ರಾಕ್ ಅವರು, ಇನ್ನೊಂದು ಲಲಿತ್ ಜುವೆಲ್. ಲಲಿತ್ ಲಲಿತ್ ಜುವೆಲ್ಲರಿ ಅದು ನನಗೆ ಕಾಣಿಸ್ತು. ಇನ್ನೊಂದು ಯಾವ್ದದು? ಅದು ಬೇಡ ಬಿಡಿ, ಇನ್ನೊಂದಿದೆ. ಅದು ನೋಡಿದವ್ರಿಗೆ ಭಾವನೆ ಸಕಾಲ ಕಾಲ ಒಲ್ಲ ಬಿಡಿ. ಅದು ಅಲ್ಲ ನಮ್ಮ ರಂಗಣ್ಣವರ. ಅಲ್ಲ ಅಲ್ಲ, ಕಮಿಂಗ್ ಟು ಪಾಯಿಂಟ್. ಅಲ್ಲಿಗೆ ರಂಗಣ್ಣವರು ಏನಿವೆ ಅದು ಬರೀ ಆ ಟೈಮಲ್ಲಿ ಮಾತ್ರ, ಆ ಒಂದು ಪಬ್ಜಿ ಟಿವಿ ಅಂತ ನಾವು ಮಾಡಿದ್ವಿ ಅವಾಗ ಮಾತ್ರ. ಬಟ್ ಅದರ್ವೈಸ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್. ಹೌದು ಹೌದು. ಬಟ್ ಆ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಿರಲ್ಲ, ಈಗ ನೀವು ಮಿಮಿಕ್ರಿ ಮಾಡೋಕ್ಕೋಸ್ಕರ ಮಾತ್ರ ಸಾಧ್ಯ ಅದು ಮಾಡ್ಯುಲೇಷನ್ ಮಾಡೋದು, ಎಲ್ಲ ಥರನು ಮಾಡೋಕ್ಕಾಗಲ್ಲ. ಈ ರಂಗಣ್ಣವ್ರ ಥರ ನೀವು ಮಾತಾಡ್ತೀರಿ, ನಾವು ಯಾವುದೇ ಒಂದು ಇದಕ್ಕೋಸ್ಕರ ಮಾಡ್ತಾ ಇಲ್ಲ, ಫಸ್ಟ್ಗೆ ಹೇಳ್ಬಿಡೋಣ, ಕಾಂಟ್ರವರ್ಸಿ ಆಗುತ್ತೆ. ಸೊ ಆ ಒಂದು ಎಪಿಸೋಡ್ ತುಂಬ ಚೆನ್ನಾಗಿ ಹಿಟ್ ಆಯಿತು ನಿಮ್ಮದು, ಯೂಟ್ಯೂಬಲ್ಲಂತೂ ತುಂಬ ಜನ ನೋಡಿದ್ದಾರೆ. ಸೊ ನೀವು ಅದೇನೋ ಪಬ್ಜಿ ಟಿವಿ ಅಂತ ಮಾಡ್ತೀರಾ, ಸೊ ಒಬ್ಬರನ್ನ ಅನುಕರಣೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಈಗ ನನ್ನ ಹತ್ರ ಮಾತಾಡ್ತಿರೋ ವಾಯ್ಸೇ ಬೇರೆ, ಅದರಲ್ಲಿರೋ ಒಂಥರ ಬೇಸ್ ವಾಯ್ಸ್ ಕೊಟ್ಟು ಹೀಗೆ ಮಾತಾಡ್ತಾ ಅದೊಂದು ಮಾತಾಡಿ ತೋರಿಸ್ಬೋದು. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು, ನಾನು ರಂಗನಾಥ್ ಸರ್ ಅವರ ತುಂಬ ದೊಡ್ಡ ಫ್ಯಾನು. ಲಾಕ್ಡೌನ್ ಟೈಮಲ್ಲಿ ಎವ್ರಿ ಡೇ 9 ಗಂಟೆಗೆ ಬಂದು ಕ್ಯಾಕ್ ಸುಗಿಯೋರು, ನಮಗೆ ಮಾಸ್ಕ್ ಹಾಕೊಳ್ಳಿ ಅದು ಹಾಕೊಳ್ಳಿ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ನನಗೆ ಗೊತ್ತಿಲ್ಲ ಅವ್ರು ನಮ್ದು ಪಬ್ಜಿ ವೀಡಿಯೋಸ್ ನೋಡಿದಾರ ಅಂತ. ಅವ್ರು ನೋಡಿದ್ರೆ ಹೋಪ್ಫುಲಿ ಹಿಲ್ ಬಿ ಹ್ಯಾಪಿ ಅನ್ಸುತ್ತೆ. ಯಾಕಂದ್ರೆ ಅವರು ಕಿಂಗೆ ಬಿಡಿ, ಅವ್ರ ನ್ಯೂಸ್ ಅಲ್ಲಿ ಕನ್ನಡ ನ್ಯೂಸ್ ಅಲ್ಲಿ ಅವರು ಅವ್ರು ಬರೋ ಮುಂಚೆ ಬೇರೆ ಬೇರೆ ವಾಹಿನಿಗಳಲ್ಲಿ ಬೇರೆ ಬೇರೆ ತರ ನ್ಯೂಸ್ ಬರ್ತೈತೆ. ಆದ್ರೆ ಅವ್ರು ಬರೋ ಬಂದ ಮೇಲೆ ಏನೋ ಒಂದು ಹೊಸತನದ ಬದಲಾವಣೆಗಳಾಯ್ತು. ಯಾವ ಒಬ್ಬ ರಾಜಕೀಯ ವ್ಯಕ್ತಿನೇ ಇರ್ಲಿ ರೀ ಅಥವಾ ಯಾವನ್ ತಪ್ಪು ಮಾಡಿದಾನೆ ಇರ್ಲಿ, ಯಾವ ವ್ಯಕ್ತಿನೇ ಆಗಿರ್ಲಿ, ಅದು ಇವನ್ CMಗೂ ಕೂಡ ತರಾಟೆ ತಗೊಂಡಿದ್ದನ್ನು ನೋಡಿದೀನಿ ಆನ್ ಸ್ಕ್ರೀನ್. ಫೋನಲ್ಲಿ ಮಾತಾಡೋದ್ರಿಂದ ಹಿಡಿದು ಎದುರುಗಡೆ ಕೂರಿಸ್ಕೊಂಡು ಉಗ್ದಿರೋದನ್ನು ಕೂಡ ನೋಡಿದ್ರೆ, ಅಂತ ಒಬ್ಬ ವ್ಯಕ್ತಿ ಬೇಕು ನಮ್ಮ ಮೀಡಿಯಾಗೆ ಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಸೊ ಅದು ಸಿಕ್ಕಿದೆ. ಅಂದರೆ ಇವಾಗ ರಂಗನಾಥ್ ಅವ್ರು ಯಾಕೆ ಎಲ್ರಿಗೂ ಇಷ್ಟ ಆಗ್ತಾರೆ ಅಥವಾ ಎಲ್ಲರೂ, ಅವರು ಹೀ ಮೇಡ್ ನ್ಯೂಸ್ ಪಾಪ್ಯುಲರ್. ಅವ್ರು ನ್ಯೂಸ್ನ ತೊಗೊಂಡೋಗಿ ಪಾಪ್ ಕಲ್ಚರ್ ಮಾಡ್ಬಿಟ್ರು. ಅವ್ರ ವಿಡಿಯೋಸ್ನ ತೊಗೊಂಡು ಟ್ರೋಲ್ ಪೇಜಸ್ ಅವ್ರು ಹಾಕೊಂಡು ಎಷ್ಟು ಉದ್ದಾಡ್ತಾ ಇರ್ತಾರೆ, ಎಷ್ಟು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಂದರೆ ಹೀ ಮೇಡ್ ನ್ಯೂಸ್ ಕೂಲ್, ಅವ್ರ ಹತ್ರ ಗೇಮ್ ಚೇಂಜರ್ ಅನ್ಬೋದು. ಕನ್ನಡ ನ್ಯೂಸಲ್ಲಿ ಆ ಕಾಮಿಡಿ ಕ್ರಿಯೇಟ್ ಮಾಡೋದು, ಅವ್ರದ್ದು
ಕ್ಲೈಂಟ್ ಆಗಿರ್ಬೋದು, ಅವ್ರ ಪಕ್ಕದಲ್ಲಿ ಕೋಸ್ಟ್ ಏನೋ ಒಂದು ಹೇಳೋದಿರ್ಬೋದು, ನಾವೇ ಅಷ್ಟು ವಿಡಿಯೋಸ್ ಮಾಡಿದೀವಿ ಅಂದ್ರೆ ಅಯ್ಯೋ ಅವ್ರು ಹೀ ಇಸ್ ಗಾಟ್ ಅ ಗ್ರೇಟ್ ಪರ್ಸನಾಲಿಟಿ. ಅಂಡ್ ನಾನು ಅವ್ರದ್ದು ಈ ಕನ್ನಡ ಇಂಟರ್ವ್ಯೂಸ್ ಎನಿವೇ ನೋಡಿದೀವಿ, ಇಂಗ್ಲಿಷ್ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ, ಹೌದು ಇಂಗ್ಲಿಷ್ ಅಲ್ಲಿ ಅವ್ರು ಮಾತಾಡಿರೋದು, ಟೈಮ್ಸ್ ಏನೋ ಕೊಟ್ಟಿದ್ದಾರೆ. ಇಸ್ ಅ ವೆರಿ ನಾಲೆಜಬಲ್ ಪರ್ಸನ್ ಅಂಡ್ ಅವರೇ ಫ್ರಮ್ ಸ್ಕ್ರಾಚ್ ಮಾಡಿ, ಬಟ್ ಆ ನ್ಯೂಸ್ ನ ಎಂಟರ್ಟೈನಿಂಗ್ ಮಾಡಿದ್ದಾರೆ, ಖಂಡಿತವಾಗ್ಲು ಎಂಟರ್ಟೈನಿಂಗ್ ಮಾಡಿದ್ದಾರೆ. ಅವ್ರು ಬಂದ್ರೆ ಇವ್ರು ಪಕ್ಕ ಏನೋ ಒಂದು ಹೇಳ್ತಾರೆ, ಏನೋ ಒಂದು ಗೇಲಿ ಮಾಡ್ತಾರೆ, ಅಥವಾ ಇವ್ರಿಗೆ ಕೋ ಆಂಕರ್ ಏನೋ ಒಂದು ಕಾಲು ಎಳಿತಾರೆ, ಅದಕ್ಕೋಸ್ಕರ ಅನ್ನೋದು ನ್ಯೂಸ್ ನೋಡೋರು ತುಂಬಾ ಜನ ಇದ್ದಾರೆ. ಸೊ ರಂಗನಾಥ್ ಸರ್ ಗೆ ಬಿಗ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ನ್ಯೂಸ್ ಕೂಲ್ ಆಕ್ಚುಲಿ. ಬಟ್ ನಿಮ್ಮನ್ನು ನೀವು ತೆರೆದುಕೊಳ್ಳೋಕು ಅದೊಂದು ಸಹಕಾರಿ ಕಾರ್ಯಕ್ರಮ ಅಲ್ವಾ? ಭಯಂಕರ ಭಯಂಕರ. ರಂಗನಾಥ್ ಸರ್ ಇಸ್ ಅ ಫೆನೋಮಿನನ್ ಇನ್ ಕನ್ನಡ ನ್ಯೂಸ್, ಅಟ್ ಲೀಸ್ಟ್ ಈಸ್ ಅ ಗೇಮ್ ಚೇಂಜರ್ ಡೆಫಿನೆಟ್ಲಿ. ಸೊ ಅವ್ರೇನಾದ್ರೂ ನೋಡಿದ್ರೆ ವಿಡಿಯೋಸ್, ಐ ವಿಲ್ ಬಿ ವೆರಿ ಹ್ಯಾಪಿ. ಐ ಆಮ್ ಶೋರ್ ಐ ಥಿಂಕ್ ಅವ್ರು ಹ್ಯಾಪಿ ಆಗಿರ್ತಾರೆ ಅನ್ಸುತ್ತೆ, ಇಲ್ಲಾಂದ್ರೆ ನನಗೆ ಗೊತ್ತಾಗಿರೋದು ಅಲ್ವಾ ರಂಗನಾಥ್ ಅವ್ರು ನಿನ್ ಬೇಜಾರು ಮಾಡ್ಕೊಂಡವ್ರೆ ಹೋಗೇ ಅಂತ. ಬಟ್ ಯಾರು ನಂಗೆ ಹೇಳಿಲ್ಲ, ಯಾರು ನನಗೆ ಇಲ್ಲ ಆ ಲೈನ್ ನಾನು ಕ್ರಾಸ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ ಬೀಯಿಂಗ್ ಅ ಬಿಗ್ ಫ್ಯಾನ್, ಒಂದು ನಮಗೋಸ್ಕರ ಒಂದು ಮಾಡಿ ಒಂದು ಜಲಕ್ಕ ಒಂದು ಒಂದು ಜಲಕ್ ಒಂದು ಜಲಕ್ ಅಂದ್ರೆ ನಾವೇನ್ ಮಾಡೋಣ ಅಂದ್ರೆ, ಸಂದೀಪ್ ಅವರೇ ಇವಾಗ ನೀವು ಹಿಂಗೆ ಬಂದ್ಬಿಡಿ, ನ್ಯೂಸ್ ಆಂಕರ್ ತರ ನೀವು ಕೂತ್ಕೊಳ್ಳಿ, ನೀವೇ ನ್ಯೂಸ್ ಆಂಕರ್, ನಾನು ಬಾಸು, ನಾನು ರಾಮನಾಥ್ ಅಂತ ಇಟ್ಕೊಂಡು ನಾನೇ ರಾಮನಾಥ್ ಆಗ್ಬಿಡ್ತೀನಿ. ನೀವು ರಿಯಲ್ ಆಗಿ ನ್ಯೂಸ್ ತರನೇ ಏನೋ ಒಂದು ಮಾತಾಡ್ತಾ ಇರಿ, ಒಂದು 2 ನಿಮಿಷ ಮಾತಾಡೋಣ. ಓಕೆನಾ? ಏನ್ ಕಾನ್ಸೆಪ್ಟ್ ಮಾತಾಡೋಣ? ಸುಮ್ಮನೆ ನ್ಯೂಸ್ ನಾನು ಏನೋ ಮಾತಾಡ್ತೀನಿ, ನೀವು ಮಧ್ಯದಲ್ಲಿ ನಾನು ಯಾವ್ದು ಕೇಳೋದು ಅದಕ್ಕೆ ಏನೋ ತಕ್ಕನಂತ ಆನ್ಸರ್. ಓಕೆ ಓಕೆನಾ? ಆಲ್ ರೈಟ್, ನಿಮ್ಮ ಪಬ್ಜಿ ಟಿವಿ ನ್ಯೂಸ್ ಬುಲೆಟಿನ್ಗೆ ನಿಮಗೆ ಸ್ವಾಗತ. ನಾನು ರಾಮನಾಥ್, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಸಂದೀಪ್. ಇವತ್ತು ಏನಾಗಿದೆ ಅಂತ ನೋಡೋಣ, ಆದರೆ ಅದನ್ನ ಸಂದೀಪ್ ಹೋಗಿ ಹೇಳ್ತಾರೆ. ಸಂದೀಪ್ ಏನ ಹೇಳಪ್ಪ, ಏನಾಗಿದೆ ಇವತ್ತು? ಸರ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಾರ್ಸ್ ಗಳು ನಡೀತಾ ಇದೆ. ಸೊ ಅವ್ರಿಗೆ ಇವ್ರು ಬೈದಿದ್ದಾರೆ, ಇವ್ರಿಗೆ ಅವ್ರು ಬೈದಿದ್ದಾರೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ವಿಲ್ ಡಿಪೆಂಡ್ ಆನ್ ದ ಕೋಎಫಿಷಿಯಂಟ್ ಆಫ್ ವೈ, ಅಷ್ಟೇ. ಇದ್ರ ಬಗ್ಗೆ ಅಲ್ರಿ ಅಲ್ರಿ, ಸಕ್ಕರೆ ಕಾಯಿಲೆ ಬಂದ್ರೆ ಸಕ್ಕರೆ ಬೈಯಕ್ಕಾಗುತ್ತೆ ಏನ್ರಿ? ಅಲ್ಲ ಇವಾಗ ಯಾರ ಇವ್ರು ಜಗಳ ಆಡ್ತಾರೆ, ನೀವ್ ಜಗಳ ಇವ್ರ ಜಗಳ ಆಡ್ತಾರೆ, ನೀವ್ ಮಧ್ಯದಲ್ಲಿ ಹೋಗ್ರಿ, ಏನ್ರಿ ಮಾಡ್ತೀರಾ? ಅಲ್ಲ ಸರ್, ತಪ್ಪಲ್ವಾ ಸರ್? ಅದು ತಪ್ಪು ಅಂದ್ರೆ ತಪ್ಪುನ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಿ ತಪ್ಪುನ ಹಂಗೆಲ್ಲ ಮಾಡಬಾರ್ದು. ಮಾತಾಡಿರೋ ತಪ್ಪಲ್ಲ, ಟೈಮ್ ಇಲ್ಲ, ಮುಂದೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇದು ಒಂದು ಸ್ಮಾಲ್ ಅಂದ್ರೆ ನೀವು ಚೆನ್ನಾಗಿ ರೆಸ್ಪಾಂಡ್ ಮಾಡಿ, ಜಸ್ಟ್ ಒಂದು ಗ್ಲಿಂಪ್ಸ್ ಆಫ್. ಹೌದು ಸರಿ, ಇದೇ ತರ ನಾವು ನೋಡಿ ನಿಮ್ಗೆ ಫ್ಯಾನ್ ಆಗಿದ್ದು ಅಂಡ್ ಹುಚ್ಚರಾಗ್ಬಿಟ್ಟಿದ್ದೀವಿ, ಇವ್ರ ವಿಡಿಯೋ ಯಾವಾಗ ಮತ್ತೆ ಬರುತ್ತೆ ಅಂತ. ಈ ಪವನ್ ವೇಣುಗೋಪಾಲ್ ಅನ್ನೋದು ಒಂದ್ ಚಾನಲ್ ನೋಡಿದೆ, ಆಮೇಲೆ ಸುಮಾರು ಚಾನೆಲ್ಗಳಲ್ಲಿ ನೀವು ಬಂದ್ರಿ, ಲಾಲ್ ಬಾಗ್ ಅನ್ನೋ ಬಂದಿತ್ತು, ಆಮೇಲೆ ನಿಮ್ ಹೆಸರು ಹೊಡೆದ್ರೆ ಕೆಲವೊಂದು ಬರೋಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಅನ್ನೋದು. ಸೊ ಏನು, ಎಷ್ಟು ಚಾನೆಲ್? ಆಕ್ಚುಲಿ ಇವಾಗ ನಾನು ಫಸ್ಟು ನಮ್ಮ ಫ್ರೆಂಡ್ ವಿಕ್ರಮ್ಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಸ್ಮಾರ್ಟ್ ಸ್ಕ್ರೀನ್ ಪ್ರೊಡಕ್ಷನ್ಸ್ ಅಂತ ಒಂದು ಚಾನೆಲ್ ಓಪನ್ ಮಾಡಿದ್ರು. ಓಪನ್ ಮಾಡ್ಬಿಟ್ಟು ಪಾಪ ಆ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟಿಂಗು, ಅವ್ರೇನು ಮಾಡ್ತಾಯಿದ್ರು ನನಗೆ ಫ್ರೀಯಾಗಿ ಬಿಟ್ಬಿಡೋರು. ಓಕೆ, ಅವನು ನೀನು ಏನಾನ ಮಾಡೋದು, ನೀನು ಹೋಗಿ ಕ್ಯಾಮ್ರಾ ಆನ್ ಮಾಡ್ತೀನಿ, ನೀನು ಮಾತಾಡ ಮಗ ಅಂತ ಬಿಟ್ಬಿಡೋನು. ನಾನು 1 ಅವರ್ ಮಾತಾಡ್ತಾ ಇದ್ದೆ, ಹಿಂಗೆ ಏನೇನೋ ಮಾತಾಡ್ತಾ ಇದ್ದೆ. ಅವನು ಅದನ್ನು 5-5 ನಿಮಿಷದ್ದು ಎಪಿಸೋಡ್ಸ್ ಮಾಡಿ ಆಗ್ತಾ ಇದೆ. ತುಂಬ ಎನ್ಕರೇಜ್ ಮಾಡ್ದ ವಿಕ್ರಮ್ಗೆ, ವಿಕ್ರಮ್ ಇಫ್ ಈಸ್ ವಾಚಿಂಗ್, ವಿಕ್ರಮ್ ವೇಣುಗೋಪಾಲ್ ಅಂತ, ವಿಕ್ರಮ್ ಯೋಗಾನಂದ್ ಅಂತ, ಯೋಗಾನಂದ್. ಇವ್ರು ಬಂದ್ಬಿಟ್ಟು ಇವಾಗ ಕುಷ್ಕಾ ಅಂತ ಫಿಲ್ಮು ಬರ್ತಾ ಇದೆ, ಅದಕ್ಕೆಲ್ಲ ಡೈರೆಕ್ಟ್ರು, ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಟ್ಯಾಲೆಂಟ್ ಗೊತ್ತಿತ್ತು ಅವ್ರಿಗೆ, ಕೆಲವ್ರಿಗೆ ತುಂಬ ಟ್ಯಾಲೆಂಟ್ನ ಸ್ಪಾಟ್ ಮಾಡೋ ಟ್ಯಾಲೆಂಟ್ ಒಬ್ಬ ಕೆಲವ್ರಿಗೆ ಇರುತ್ತೆ. ಸೊ ವಿಕ್ರಮ್ ಯೂಟ್ಯೂಬ್ ವಿಷಯದಲ್ಲಿ ನನಗೆ ಪುಷ್ ಮಾಡಿ ಅದು ಭೂಮೈ ಶೋ ಅಂತೆಲ್ಲ ಮಾಡಿದ್ವಿ, ಇಂಟರ್ವ್ಯೂಸ್ ಎಲ್ಲ ಮಾಡಿದ್ವಿ ರಕ್ಷಿತ್ ಶೆಟ್ಟಿ, ಅದು ಕಿರಿಕ್ ಪಾರ್ಟಿ ಟೈಮಲ್ಲಿ ಫಿಲ್ಮ್ ಪ್ರಮೋಷನ್ಸ್ ಎಲ್ಲ ಅವಾಗ ಇನ್ನೂ ಸ್ಟಾರ್ಟೇ ಇರಲ್ಲ ಕನ್ನಡದಲ್ಲಿ. ಪಾಪ ಇವರೇ ಎಲ್ಲ ಮಾಡಿ ನನಗೆ ಎನ್ಕರೇಜ್ ಮಾಡಿ ಫ್ರೀಯಾಗಿ ಬಿಟ್ಬಿಡೋರು. ನಾನೇನೋ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಬೋದು, ಎಲ್ಲದಕ್ಕೂ ಓಕೆ ಅನ್ನೋದು. ಅವ್ನು ಎಡಿಟಿಂಗ್ ಸೂಪರ್ ಆಗಿರೋದು ವಿಕ್ರಮ್ದು. ಸೊ ಹಂಗೆ ವಿಡಿಯೋ ತುಂಬ ಚೆನ್ನಾಗಿ ಬಂದ್ಬಿಡೋದು. ಸೊ ಅಲ್ಲಿ ಫಸ್ಟ್ ಸ್ಮಾರ್ಟ್ ಸ್ಕ್ರೀನ್ ಪ್ರೊಡಕ್ಷನ್ಸಲ್ಲಿ ಇದ್ದೆ. ಆವಾಗ ನಾನು ಓನ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಟೈಮಲ್ಲಿ. ಬಟ್ ನನಗೆ ಹೆಂಗ್ ಮಾಡೋದೋ ಏನೋ, ಇವಾಗ ಕೆಲವರಿಗೆ ಟೆಕ್ನಿಕಾಲಿಟೀಸ್ ಎಲ್ಲ ತುಂಬ ಕಷ್ಟ. ಇವಾಗ ನನಗೆ ಯಾವುದೋ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಬೇಕಂದ್ರೆ ನಾನು ನಮ್ಮ ತಮ್ಮಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಅದೇನೋ ನೋಡಪ್ಪ ಸ್ವಲ್ಪ ಹೆಲ್ಪ್ ಮಾಡು ಅಂತ. ಈ ಟೆಕ್ನಾಲಜಿ ವಿಷಯದಲ್ಲಿ ನೋಡಿ, ಕೋಡಿಂಗೇ ಬರಲಿಲ್ಲ ನನಗೆ ಇಂಜಿನಿಯರಿಂಗಲ್ಲಿ. ಸೊ ನಾವು ಟೆಕ್ನಾಲಜಿ ವಿಷಯದಲ್ಲಿ ಸ್ವಲ್ಪ ಇದನ್ನ ಯಾವಾಗ ಮಾಡೋಣ ಟೈಮ್ ಬಂದಾಗ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅವಾಗ ಲೋಲ್ ಬಾಗ್ ಅಂತ ಒಂದು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಗ್ರೂಪು, ನಾವು ಅಂದರೆ ನಮ್ಮ ಜೊತೆ ಒಂದು 5-6 ಜನ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಾನು ಏನಾಗಿತ್ತು, ಈ ಭೂಮೈ ಶೋ ಎಲ್ಲ ಮಾಡಿದ್ನಲ್ಲ, ಭೂಮೈ ಶೋ ಎಲ್ಲ ಮಾಡಿದಾಗ ಅದು ಪಾಪ್ಯುಲರ್ ಆಗಿತ್ತು. ಇಂಗ್ಲೀಷಲ್ಲಿ ಆಗಲೇ ಒಂದು ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಾನು. ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಅದು ಏನಕ್ಕೆ ಇನ್ಸ್ಪಿರೇಷನ್ ಬಂತು ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದಕ್ಕೆ ಸ್ಟಾರ್ಟ್
ಮಾಡೋದಿಲ್ಲ. ಇಂಗ್ಲೀಷ್ ಕಾಮಿಡಿ ಮಾಡ್ತಾ ಇದೆ, ಶೋಸ್ ಮಾಡ್ತಾ ಇದೆ, ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಶೋಸ್ ಮಾಡ್ತಾ ಇದೆ, ಓಪನ್ ಮೈಕ್ಸ್ ಅಂತ ಮಾಡ್ತಾ ಇದೆ. ಓಪನ್ ಮೈಕ್ಸ್ ಅಂದ್ರೆ ಏನು ಅದನ್ನ ನಾನು ಬೇಕಾದ್ರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟ್ಯಾಂಡ್ ಅಪ್ ಕಾಮಿಡಿ ಸೆಪರೇಟ್ ಸೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಎನಿ ಬಡಿ ಕ್ಯಾನ್ ಬಿಕಮ್ ಅ ಸ್ಟಾರ್, ಅದು ಗೊತ್ತಿದೆ. ಒನ್ ಹೂ ಹ್ಯಾಸ್ ಟ್ಯಾಲೆಂಟ್, ಪ್ಯಾಶನ್ ಅಂಡ್ ಕರೇಜ್, ಅಂಡ್ ಒನ್ ಹೂ ಇಸ್ ಕೈಂಡ್ ಅಟ್ ಹಾರ್ಟ್, ಎನಿ ಬಡಿ ಕ್ಯಾನ್ ಬಿಕಮ್ ಅ ಸ್ಟಾರ್. ಅದೇ ಅವಕಾಶ ಇದೆ, ಅದು ತುಂಬ ಜನಕ್ಕೆ ಗೊತ್ತಿರಲ್ಲ, ಹೇಳಿದ್ರೆ ಮೋಸ್ಟ್ಲಿ ಹೆಲ್ಪ್ ಆಗ್ಬೋದು. ಸೊ ಓಪನ್ ಮೈಕ್ಸ್ ಮಾಡ್ಕೊಂಡಿದ್ರು, ಲೈಫಲ್ಲಿ ಚೆನ್ನಾಗಿದೆ, ಯೂಟ್ಯೂಬಲ್ಲಿ ಈ ಥರ ಮಾಡ್ತಾ ಇದ್ದೆ, ಅವಾಗ ಅವಾಗ ಶೋಸ್ ಮಾಡ್ತಾ ಇದ್ದೆ. ಬಟ್ ಅವಾಗ ಏನಾಯಿತು, ಅನೂಪ್ಮಯ ಅಂತ ಒಬ್ಬರು, ಅವ್ರು ಕನ್ನಡ ಗೊತ್ತಿಲ್ಲ ಡಾಟ್ ಕಾಮ್ ಅಂತ ಅವ್ರದ್ದೊಂದು ಒಂದು ಗ್ರೂಪ್ ಇದೆ, ಅವ್ರು ಆ್ಯಕ್ಚುಲಿ ಏನಂದರೆ ಕನ್ನಡ ಹೇಳ್ಕೊಡ್ತಾರೆ, ನಾಟ್ ಓನ್ಲಿ ಫಾರ್ ಇಂಡಿಯನ್ಸ್, ಎಲ್ಲರಿಗೂ, ಬೇರೆ ಎಲ್ಲ ಕಡೆ ಇದೆ ದೇಶದಿಂದ 2000 ಸ್ಟೂಡೆಂಟ್ಸ್ ಅವ್ರು ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಕನ್ನಡ ಹೇಳ್ಕೊಡ್ತಾರೆ ಆ ಥರ. ಆ ಥರ ಇವ್ರು ಅವಾಗಲೂ ಒಂದು ರೆವಲ್ಯೂಷನ್ ಥರ ಏನೋ ಮಾಡಿದರು. ಅವರು ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಓಪನ್ ಮೈಕ್ ಅಂತ ಮಾಡ್ತಾ ಇದ್ವಿ. ಓಪನ್ ಮೈಕ್ ಅಂದರೆ ಎಲ್ಲ ಒಂದು ಕಾಂಪಿಟೇಷನ್ ಥರ, 5-5 ನಿಮಿಷ ಒಬ್ಬೊಬ್ರು ಕೊಡ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ನೀವು ಗೆದ್ರಿ ಅಂತಾರೆ, ಮುಂದೆ ಹೋಗ್ತಾ ಶೋಸಲ್ಲಿ ಅವ್ರಿಗೊಂದು ಚಾನ್ಸ್ ಇದೆ ಕಾನ್ಸೆಪ್ಟ್ ಬೇಸಿಕಲಿ. ಸೊ ಅದಕ್ಕೆ ನೀವು ಯಾಕೆ ಜಡ್ಜ್ ಆಗಿ ಬರಬಾರ್ದು ಪವನ್ ಅಂತ ಹೇಳಿದ್ರು ನನಗೆ. ನಾನು ಏ ಓಕೆ ಅಪ್ಪ, ಕನ್ನಡದಲ್ಲಿ ಸ್ಟ್ಯಾಂಡಪ್ ಕಾಮಿಡಿನ, ಸೊ ನನಗೆ ಕನ್ನಡದಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೋದಂತ ಐಡಿಯಾ ಬಂದಿದೆ, ಅದು ಅದಕ್ಕೆ ಅನೂಪ್ಮಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಜಡ್ಜ್ ಆಗಿ ಕೂತ್ಕೊಂಡಿದ್ದೆ, ಜಡ್ಜ್ ಆಗಿ ನೋಡಿದ್ರೆ ಇನ್ನೂ ನೋಡ್ತಾ ಇದ್ದೆ, ಇಂಗ್ಲೀಷಲ್ಲಿ ಮಾಡೋದು ನೋಡಿದ್ದೆ ನಾನು, ಇಂಗ್ಲೀಷ್ ಹಿಂದಿನಲ್ಲಿ, ಕನ್ನಡದಲ್ಲಿ ಒಂದು ಇಬ್ಬರು ಮೂವರು ಮಾಡೋದು ನೋಡಿ ಇವು ಚೆನ್ನಾಗಿದೆಯಲ್ಲ, ಇದು ಒಂದು ಸ್ವಲ್ಪ ಇದು ಹೊಸ ಮಾರ್ಕೆಟ್ ಥರ ಇದೆಯಲ್ಲ ಅಂತ ಅನಿಸ್ತು. ಅವಾಗ ಅನೂಪ್ ಅವರು, ಸರಿ ಜಡ್ಜ್ ಮಾಡಿದ ಸಾಕು ನೀವು, ವೈ ಡೋಂಟ್ ಯು ಬಿಕಮ್ ಅ ಪರ್ಫಾರ್ಮರ್ ನಮ್ಮ ಲೋಲ್ಬಾಗ್ ಗ್ರೂಪಲ್ಲೇ, ಅವಾಗಿನ ಲೋಲ್ಬಾಗ್ ಅಂತ ಹೆಸರಿರಲಿಲ್ಲ, ಆಮೇಲೆ ಬಂತು. ಸೊ ಲೋಲ್ಬಾಗಲ್ಲಿ ಮಾಡ್ಬೋದಲ್ಲ ಅಂತ ಹೇಳಿದಾಗ ನಾನು ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಕನ್ನಡದಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅದು ಒಂಥರ ಅನ್ಟ್ಯಾಪ್ಡ್ ಮಾರ್ಕೆಟ್ ಥರ ಆಯಿತು, ಹೊಸದಾಗಿತ್ತು, ಫ್ರೆಶ್ ಆಗಿತ್ತು, ಆ್ಯಂಡ್ ಸ್ಟಾರ್ಟ್ ಆಗಿ ಅದೊಂದು 4 ಇಯರ್ಸ್ ಆಯಿತು ಡಿಸೆಂಬರ್ಗೆ. ಸೊ ಕ್ಯಾನ್ ಪ್ರೌಡ್ಲಿ ಸೇ ಒಂದು 200-250 ಶೋಸ್ ನಾವು ಮಾಡಿದ್ದೀವಿ ಆಗಲೇ, ಆಲ್ ಅಕ್ರಾಸ್ ಕರ್ನಾಟಕ, ಆಸ್ಟ್ರೇಲಿಯಲ್ಲಿ ಮಾಡಿದ್ದೀವಿ, ಜರ್ಮನಿಲಿ ಮಾಡಿದ್ದೀವಿ. ಈ ವರ್ಷ ಲಾಕ್ಡೌನ್ ಇಲ್ಲಾಂದಿದೆ, ಯು ಎಸ್ಗೆಲ್ಲ ಹೋಗ್ಬೋದಾಗಿತ್ತು, ಲಾಕ್ಡೌನ್ ಇರೋ ಕಾರಣ ಎಲ್ಲ ಆನ್ಲೈನಲ್ಲೇ ಹೋಗ್ಬಿಟ್ಟೆ. ಯು ಎಸ್ಗೆ ಹೋದೆ, ಆಸ್ಟ್ರೇಲಿಯಾಗೆ ಹೋದೆ, ಆಮೇಲೆ ದುಬೈಗೆ ಹೋದೆ, ನೆದರ್ಲ್ಯಾಂಡ್ಸ್, ಎಲ್ಲದಕ್ಕೂ ಹೋದೆ ಬರೀ ಝೂಮಲ್ಲಿ. ಚೆನ್ನಾಗಿದೆಯಾ, ಚೆನ್ನಾಗಿದೆ, ನಾನು ಇಲ್ಲೇ ಇದ್ದೀನಿ ಈ ಥರ. ವೀಸಾ ಇಲ್ಲದೆ ಹೋಗ್ಬೇಕಾಯ್ತು ಆನ್ಲೈನ್ ಶೋಸ್ ಮೂಲಕ. ಹೌದು, ಕನ್ನಡ ಅದು ಲಾಲ್ಬಾಗ್ದು ಸ್ಟ್ಯಾಂಡಪ್ ಕಾಮಿಡಿ ಶೋಸ್ ಎಲ್ಲ ತುಂಬ ನಿಮ್ದೇ ಚಾನಲ್ ಅಂದ್ರೆ ನಮ್ದೆಲ್ಲ ಅನೂಪ್ಮಯ ಅಂತ ಒಬ್ರು ಮೈನ್ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ಸೊ ಇವಾಗ ನೆಗ್ಗದೆ ಸ್ಟುಡಿಯೋಸ್ಗೆ ನೀವು ಸಂದೀಪ್ ಏನು, ಅವ್ರು ಲಾಲ್ಬಾಗ್ ಅನೂಪ್ಮಯ ಅಂತ ಒಬ್ರು, ಅವ್ರು ತುಂಬ ಎನ್ಕರೇಜ್ ಮಾಡಿದ್ರು ನನಗೂ. ನನಗೆ ಈ ಥರ ಎಲ್ಲ ಬೇರೆಯವ್ರೆ ಹೆಲ್ಪ್ ಮಾಡಿರೋದು ಸರ್, ಅಂದ್ರೆ ನಿಜ ಎಲ್ಲ ಹೇಳ್ತೀನಿ, ನನಗೆ ಒಬ್ಬನೇ ಬಿಟ್ಬಿಟ್ರೆ ನೀವು, ನಾನು ಊಟ ಮಾಡ್ತೀನಿ ಮಲಗ್ತೀನಿ ಅಷ್ಟೇ. ನಾವ್ ಈ ತರ ಸೋಂಬೇರಿತನ ಇರುವಂತ ಊಟ ಒಳ್ಳೆ ನಿದ್ದೆ, ಒಳ್ಳೆ ಊಟ, ಒಳ್ಳೆ ನಿದ್ದೆ, ಫ್ರೆಂಡ್ಸ್ ಎಲ್ಲ ಅಲ್ಟೆ ಹೊಡೆದ್ವಾ, ವೀಕೆಂಡ್ ಅಲ್ಲಿ ಒಂದೆರಡು ಬಿಯರು, ಒಂದೆರಡು ಚಿಕನ್, ನೀವು ನಾನ್ ವೆಜ್ ತಿಂತೀರಾ? ಹೌದು. ವೀಕೆಂಡ್ ಅಲ್ಲಿ ಒಂದೆರಡು ಬಿಯರು, ಒಂದ್ ಒಳ್ಳೆ ಫಿಶ್ ಫ್ರೈ, ಒಂದ್ ಚಿಕನ್, ಒಂದಿಷ್ಟು ಬೋಟಿ ಗೊಜ್ಜು, ಒಳ್ಳೆ ಊಟ ಮಾಡ್ಬೇಕು, ಕೆಲಸ ಯಾವ್ದೋ ಒಂದು ನಾರ್ಮಲ್ ಆಗಿ ಮಾಡ್ಬೇಕು, ಅವಾಗ ಅವಾಗ ಟ್ರಾವೆಲ್ ಮಾಡ್ಬೇಕು. ಇಷ್ಟು ಬಿಟ್ರೆ ಜೀವನದಲ್ಲಿ ದೇವರಾಣೆ ನಂಗೆ ಬೇರೆ ಆಸೆನೇ ಇಲ್ಲ, ಬೇರೆ ಜಾಸ್ತಿ ನಾನು ಎಫರ್ಟು ಹಾಕ. ಸೋಂಬೇರಿತನ ರೂಟ್ ಕಾಸ್ ಆಫ್ ಎವ್ರಿಥಿಂಗ್ ಇಸ್ ಸೋಂಬೇರಿತನ, ಲೇಸಿನೆಸ್ಗೆ ಇದೆ. ಬಟ್ ಕೆಲವರು ಏನು ಮಾಡ್ತಾರೆ, ಸ್ಪಾಟ್ ಮಾಡಿ ಪುಷ್ ಮಾಡಿದ್ರು, ಅನೂಪ್ಮಯ ಅವ್ರು ಪುಷ್ ಮಾಡಿದ್ರು ಲೋಲ್ಬಾಗಲ್ಲಿ ಮಾಡ್ತಾ 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 ಬರೋವಾಗ, ಅವಾಗ ಬೇರೆ ಬೇರೆ ಚಾನಲ್ಸ್ ಅವರೆಲ್ಲ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಮೆಟ್ರೋ ಸಾಗ ಅಂತಿದೆ, ಅವ್ರು ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮಗೂ ವೀಡಿಯೋಸ್ ಏನಾದರೂ ಮಾಡ್ಕೊಡ್ತೀವಿ ಅಂತ. ಸೊ ನಾನು ಅವ್ರಿಗೂ ಮಾಡ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ನಮ್ದುಕೆ ಅಂತ ಇನ್ನೊಂದು ಚಾನಲ್ ಇದೆ, ಅವ್ರು ಕರಿತಾ ಇದ್ರು ಮಾಡ್ತೀವಿ. ಸೊ ನಾನು ಬೇಸಿಕಲಿ ಎಲ್ರಿಗೂ ಓಪನ್ ಇರ್ತದೆ, ನಾನು ಯಾರಿಗೂ ನೋ ಅಂತ ಹೇಳಿಲ್ಲ, ಕರಿ ಕಂಟೆಂಟ್ ವೈಸ್ ಬಂದಾಗ ಯಾರಿಗೂ ನೋ ಅಂತ ಹೇಳಿ, ನಾನು ಇವತ್ತು ಬಂದಾಗಲೂ ಏನೋ ಒಂದು ಕಲ್ತ್ಕೊಂಡು ಹೋಗ್ತೀನಿ 100% ಇಲ್ಲ. ಸೊ ಇದು ಈ ಮೈಂಡ್ ಸೆಟ್ ಇತ್ತು ನನಗೆ. ಆಮೇಲೆ ನನಗೇನು ಅನ್ಸದಂದ್ರೆ, ನನಗೆ ಎಲ್ಲ ಗೊತ್ತಿಲ್ಲ ಅನ್ನೋದೊಂದು ಲೈಟ್ ಫಿಲಾಸಫಿ ಒಳಗಡೆ ಇದೆ ನನಗೆ. ನಾನು ಯಾವತ್ತು ನಾನು ಗೊತ್ತು ಅಂತ ಹೇಳಲ್ಲ, ಓ ಇಲ್ಲ ಸರ್ ಏನೋ ಇರ್ಬೋದು, ಓ ಏನೋ ಇರ್ಬೋದು, ಅದು ಜೆನ್ಯೂನ್ಲಿ ಐ ಫೀಲ್ ದಟ್ ಆ್ಯಕ್ಚುಲಿ ನನಗೆಲ್ಲ ಗೊತ್ತಿರಲ್ಲ, ಏನೋ ನೋಡೋಣ ಬಾ, ಕಲ್ತ್ಕೊಳ್ಳೋಣ ಬಾ, ಈ ಆ್ಯಟಿಟ್ಯೂಡಲ್ಲಿ ಇರೋದ್ರಿಂದ ನಂಗೆ ತುಂಬ ಜನ ಕರೆಕ್ಟ್ ಸ್ಟಾರ್ಟ್ ಮಾಡೋದು, ನೀವು ಬಂದು ನಮಗೂ ಮಾಡಿಕೊಡಿ ಸರ್, ನೀವು ನಮಗೂ ಮಾಡಿ, ನಾನು ಯಾರಿಗೂ ಇಲ್ಲ ಅಂತ ಇರಲ್ಲ, ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆ ನನ್ನ ಕೈಲಿ ಆಗುತ್ತೋ ಏನು ಮಾಡ್ತಾ ಇದ್ದೆ. ಬೇಸಿಕಲಿ ಏನಂದರೆ ಇದ್ರಲ್ಲಿ ಒಂದು ಸ್ವಾರ್ಥ ಟೈಪ್ ಏನಂದ್ರೆ ನಂಗೆ ಲರ್ನಿಂಗ್ ಸಿಗುತ್ತಲ್ಲ ಅಂತ. ಇವಾಗ ಇವ್ರ ಜೊತೆ ಮಾಡುವಾಗ ಮೆಟ್ರೋ ಸಾಗ ಅಂತ ಅವ್ರ ಜೊತೆ ಮಾಡಿದೆ, ಅವ್ರ ಜೊತೆ ಮಾಡುವಾಗ ಏನಂತಂದ್ರೆ ಈ ಕನ್ಸಿಸ್ಟೆನ್ಸಿ ಕೊಡೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತಾಯಿತು. ಆಮೇಲೆ ಅವ್ರೇನು ಮಾಡ್ತಾರೆ, ಜಾಸ್ತಿ ತುಂಬ ತಲೆ ಕೆಡಿಸ್ಕೊಳಲ್ಲ, ಕನ್ಸಿಸ್ಟೆಂಟ್ಲಿ ನೀವು ಬ್ಯಾಕ್ ಟು ಬ್ಯಾಕ್ ನೀವು ವೀಡಿಯೋಸ್ ಕೊಡೋದು ಹೇಗೆ ಅನ್ನೋದು ನನಗೆ ಒಂದು ಐಡಿಯಾ ಬಂತು. ಇವಾಗ ಈ ಥರನೇ ಒಬ್ಬೊಬ್ಬರ ಹತ್ರ ನಾನು ಒಂದೊಂದು ಕಲಿತಾ ಹೋಗ್ತಾ ಇದ್ದೆ. ಯಾರೇ ಕರೆದು ನಾನು ಕೊಲಾಬ್ರೇಷನ್ಗೆ ನೋ ಅಂದೇ ಇಲ್ಲ. ಯಾರೋ ಒಬ್ಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ಮೆಸೇಜ್ ಮಾಡಿದ್ದೆ ನನಗೆ, ಅಣ್ಣ ನಾನು ಇವತ್ತೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಿಮ್ಮ ಜೊತೆ ಕೊಲಾಬ್ರೇಷನ್ ಮಾಡಬೇಕು. ಏ ಆಯ್ತು ಬಾಗು ಮಾಡೋಣ, ಏನೋ ನಾವು ಒಂದೇ ದೋಣಿನವರೇ ಅಲ್ವಾ, ಎಲ್ಲರಿಗೂ ಓಕೆ ಅಂತ ಇದ್ದೆ ನಾನು. ಅದಕ್ಕೆ ನೀವು ನಂಗೆ ನನ್ನ ಹೆಸರು ಎಲ್ಲರದ್ದು ಏನಕ್ಕೆ ಬರುತ್ತೆ ಅಂದರೆ, ನಾನು ಯಾರಿಗೂ ನೋ ಅಂತ ಇರಲ್ಲ, ಮಾಡೋಣ ಬನ್ನಿ ಸಪೋರ್ಟು, ಆದರೆ ಮಾಡದೆ. ಸೊ ಇದೊಂದು ಕರ್ಮಾನ ನಾನು ನಂಬೋದೇನಂದ್ರೆ ಅದೇ, ನಾನು ಬೇರೆಯವ್ರದ್ದು ಕಾಸೆ ಪಡಬೇಡ ನಂಬರ್ ಒನ್ನು ಯಾವತ್ತೂ. ಸೆಕೆಂಡ್ ಒನ್ನು, ಕೈಲಾದಾಗ ನೀನು ಹೆಲ್ಪ್ ಮಾಡು, ಆಮೇಲೆ ನಿಂದು ನೀನು ನೋಡ್ಕೊ. ಈ ಮೂರು ನಂದು ಲೆಸನ್ನು. ನನಗೆ ಯಾರೋ ಏನು ಹೇಳಿದೆ ಅಂದರೆ, ಈ ಮೂರು ನೀನು ಮಾಡಿದ್ರೆ
ಯೋಗ್ಯತೆಗಿಂತ ಮೀರಿ ನಿನಗೆ ಸಿಗುತ್ತೆ ಅಂತ ಹೇಳಿದ್ರು. ಅದು ನಿಜ ಆಗಿದೆ ಕೆಲವು ಸಲ. ನನಗೆ ಇಷ್ಟೊಂದು ವರ್ತ ಅನ್ಸುತ್ತೆ. ನಾನು ಬಿಗ್ ಬಾಸ್ಗೆ ಒಂದೇ ಒಂದು ದಿನ ಗೆಸ್ಟಾಗಿ ಹೋಗ್ಬಿಟ್ಟು ಬಂದೆ ನಾನು ಬಿಗ್ ಬಾಸ್ ಕನ್ನಡಗೆ. ಈಗ ಬಿಗ್ ಬಾಸ್ ಕನ್ನಡಗೆ ಹೋಗೋದಕ್ಕೆ ಎಷ್ಟು ಜನ ಒದ್ದಾಡ್ತಾ ಇರ್ತಾರೆ, ಎಷ್ಟು ಜನ ಅನ್ಕೊಂತಾ ಇರ್ತಾರೆ ಹೋಗ್ಬೇಕು ಅಂತ. ಹೋಗಕ್ಕಾಗಲ್ಲ. ನನಗೆ ಯಾವುದೋ ಒಂದು ಅವಕಾಶ ಮೂಲಕ ಸಿಕ್ತು, ಒನ್ ಡೇಗೆ ಹೋಗಿ ಬಂದೆ ನಾನು. ಲಾಸ್ಟ್ ವೀಕಲ್ಲಿ ಹೋಗದೆ ಹೋದೆ ಬಿಗ್ ಬಾಸ್ ಮನೆ ನೋಡಿದೆ. ಅಲ್ಲಿ ಕಂಟೆಸ್ಟೆಂಟಾಗಿ ಹೋಗದೆ ಇರ್ಬೋದು, ಬಟ್ ಸ್ಟಿಲ್ ಐ ಮೇಡ್ ಇಟ್ ಟು ಬಿಗ್ ಬಾಸ್. ನಮ್ಮ ಫ್ಯಾಮಿಲಿಗೇನೋ ಬಿಗ್ ಬಾಸ್ ಅಲ್ಲಿ ತೊಗೊಂಡು ಬಂದ ಅಂತ ಆಯ್ತಾ. ಅದು ಹೆಂಗಾಯ್ತಂದ್ರೆ ನಾವು ಸ್ಟ್ಯಾಂಡಪ್ ಕಾಮಿಡಿ ಕಲರ್ಸ್ಗೆ ಮಾಡಿದಾಗ ಅದಕ್ಕೊಂದು ಪ್ರಮೋಷನ್ಗೆ ಹೋಗ್ಬೇಕಾಯ್ತು. ಹೆಂಗೋ ಒಂದು ಓದ್ನಾ, ನಿಜ ಔಟ್ ಆಫ್ ಸಿಲೆಬಸ್ ಆಗೇ ಓದ್ನ. ಯೋಗ್ಯತೆಗಿಂತ ಮೀರಿ ನಿಮಗೆ ಸಿಗಬೇಕು ಜೀವನದಲ್ಲಿ ಅಂದ್ರೆ ಈ ಮೂರು ಮಾಡಬೇಕು ಅಂತ ನಂಗೆ ಯಾರೋ ಹೇಳಿದ್ವಿ. ನನಗೆ ನಾನೇ ಓನಾಗೇನಿಲ್ಲ, ಓದೆ ಹೇಳ್ದಲ್ಲ ಬೇರೆದಕ್ಕೆ ಆಸೆ ಪಡಬೇಡ, ಕೈಲಾದಾಗೆಲ್ಲ ಹೆಲ್ಪ್ ಮಾಡು, ನಿಂದು ನಿನ್ ನೋಡ್ಕೊ. ಈ ಮೂರು ಅನ್ನೋದು ನಾನು ಫಾಲೋ ಮಾಡಿದ್ವಿ, ನಂಗೆ ಸಿಕ್ಕಿದೆ ಕೆಲವು. ಕಿವಿ ಮಾತು ಅನ್ಕೊಂಬೇಡಿ, ಜಸ್ಟ್ ಒಂದು ಬಾಯಿ ಮಾತಲ್ಲಿ ಇದು ಸಜೆಷನ್ ಅಷ್ಟೇ. ಹೌದು, ನಾವು ಆಗಲೇ ಡಿಪ್ರೆಷನ್ ಬಗ್ಗೆ ಮಾತಾಡ್ತೀವಿ. ಡಿಪ್ರೆಷನ್ ಬಗ್ಗೆ ಕೇಳ್ತಾ ಅಲ್ಲಿಗೆ ಬಂದ್ವಿ ನಾವು, ಅದ್ರಿಗಿಂತ ಮುಂದೆ ಏನಾಯ್ತು ಅನ್ನೋದನ್ನ ಹೇಳಿ. ಪರವಾಗಿಲ್ಲ ಪರವಾಗಿಲ್ಲ. ಸೊ ಅಲ್ಲಿಗೆ ನೀವು ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ ನಿಮಗೆ, ಹೇರ್ ಫಾಲ್ ಆಗುತ್ತೆ, ಈ ಕಡೆ ಇಂಜಿನಿಯರಿಂಗ್ ಬ್ಯಾಕ್ ಉಳಿತದೆ ಸಬ್ಜೆಕ್ಟು, ಸೊ ಕೆಲಸ ಸಿಗೋದಿಲ್ಲ, ಕಾಲ್ ಸೆಂಟರ್ಗೆ ಬರ್ತೀರಾ, ಏನೋ ಆಗುತ್ತೆ. ಅದಕ್ಕಿಂತ ಮುಂದೆ ಆಫ್ಟರ್ ದಟ್ ಏನಾಯ್ತು? ಅದಕ್ಕಿಂತ ಮುಂದೆಗಿಂತ ಸ್ವಲ್ಪ ಹಿಂದೆ ಬಂದ್ರೆ ನೋಡಿ, ಬರೀ ಇಷ್ಟೇ ಇದ್ರೆ ನನಗೆ ಡಿಪ್ರೆಷನ್ ಎಲ್ಲ ಬರ್ತಾ ಇರಲ್ಲ. ಇದರಲ್ಲೊಂದು ಎರಡು ಮೂರು ಲವ್ ಫೇಲ್ಯೂರ್, ಆಡೆಡ್ ಅಡ್ವಾಂಟೇಜ್ ತರ ಆಗೋಗಿ, ಆಡೆಡ್ ಆಡ್ ಆನ್ಸ್ ತರ ಆಗೋಯ್ತು. ಈ ಪಿಜ್ಜಾ ಮೇಲೆ ಟಾಪಿಕ್ಸ್ ಹಾಕ್ದಂಗೆ ಲವ್ ಫೇಲ್ಯೂರ್ಗಳ ತರ. ನಾನು ಯಾವ ಥರ ಅಂದ್ರೆ ಸರ್, ಅವಾಗ ಕಾಲೇಜಲ್ಲಿ ಕರ್ಡ್ ರೈಸ್ ತರ, ಪ್ರೀತಿ ಪ್ರೇಮ ವಾತ್ಸಲ್ಯ ಕರುಣೆ ಮಹಿ ಇದೆಲ್ಲ ಮಮತೆ ಹಿಂಗಿದ್ದೆ ನಾನು. ನಮಗೆ ಸಿಗೋ ಹುಡುಗಿರೆಲ್ಲ ಹೆಂಗಿದ್ರೆ ಅಂದ್ರೆ ಅಂದ್ರೆ ಅವ್ರು ಅದೆಲ್ಲ ನಂಬ್ತಾ ಇರಲ್ಲ. ಅವರು ಸ್ಟಾರ್ಟಿಂಗ್ ಇಂಪ್ರೆಸ್ ಆಗ್ಬಿಡೋರು, ಪವನ್ ಹಿಂಗಿದ್ದಾನೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಪರ್ಸೋನಾಯಿಂದ ಇಂಪ್ರೆಸ್ ಆಗ್ಬಿಡೋರು. ಆಮೇಲೆ ಕ್ಲೋಸ್ ಆಗ್ತಾ ಆಗ್ತಾ ಅವ್ರಿಗೆ ಏನನ್ಸುತ್ತೆ ಅಂದ್ರೆ ಇವ್ನು ಯಾಕೋ ತುಂಬ ಒಂಥರ ಇದಾನಲ್ಲ, ಏನೋ ಸೀರಿಯಸ್ ಆಗಿ ತೊಗೊಂಬಿಡ್ತಾನೆ. ನಮಗೇನಂದ್ರಪ್ಪ, ಇವಾಗ ಒಂದು ಹುಡುಗಿನ ಮೀಟ್ ಆಗ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಲವ್ ಆಗುತ್ತೆ, ಮದುವೆ, ಮಕ್ಕಳು, ಹಿಂಗೆ ನಾನಿದ್ದೆ. ಅದೆಲ್ಲವಾಗಿ ಇರಲ್ವಲ್ಲ, ನಾನು ಚಿಲ್ ಆಗಿರ್ಬೋದಾಗಿತ್ತು, ಅದು ನನಗೆ ಇರೋಕ್ಕಾಗ್ತಾ ಇರಲ್ಲ. ಈ ಐಡಿಯಲ್ಸ್ ಎಲ್ಲ ಕೆಲವರು ಐಡಿಯಲ್ಸ್ ಇಟ್ಕೊಂಡಿರ್ತಾರೆ, ಅದೆಲ್ಲ ಫಸ್ಟ್ ಬ್ರೇಕ್ ಮಾಡಬೇಕು. ಹೆಂಗೆ ಬರುತ್ತೆ ನೀನು ಜೀವನ ಅನ್ನೋದು ನಿನ್ನ ನೀರು ಥರ ಆಗೋದು ಒಳ್ಳೇದು ಅಂತ ನನಗನ್ಸ್ತು. ಆ ಲವ್ ಫೇಲ್ಯೂರ್ಗಳು ಒಂದೆರಡು ಸೇಮ್ ಎಲ್ಲ ಥರ ನನಗೂ ಆ ಡೈಲಾಗ್ ಹೊಡೆದ್ರು, ನಿಮಗೂ ಹೊಡೆದಿರ್ತಾರೆ. ಯಾರು ನಾನು ಫೇಲ್ಯೂರ್ ಇದ್ರೆ ಪವನ್ ನೋಡು ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದರು. ಒಬ್ರು ಹೇಳಿದ್ರೆ ಪರವಾಗಿಲ್ಲ, ಒಂದು ಇಬ್ರು ಮೂವರು ಹೇಳಿದ್ರು. ಇದು ಬೇರೆ ಆಡೆಡು ಪೇನ್ ಬೇರೆ ಇತ್ತಲ್ಲ, ಆ ಬೈನು ಒಂದು ಕಡೆ ಆಗ್ಬಿಟ್ಟು, ಏರ್ ಲಾಸು ಆಗ್ಬಿಟ್ಟು, ಈ ಕೆರಿಯರ್ ವೈಸೂ ಹೋಗಿ ಎಲ್ಲ ಆದಾಗ ಫುಲ್ ಡಿಪ್ರೆಷನ್ ಆಗೋಗ್ಬಿಟ್ಟು ಕೊನೆಗೊಂದು ಪ್ರಾಬ್ಲಮ್ ಬಂತು ಸರ್. ಆ ಪ್ರಾಬ್ಲಮಲ್ಲಿ ನಾನು ಡಿಸೈಡ್ ಆಗ್ಬಿಟ್ಟೆ, ಲೈಫು ಯಾಕೋ ನಂದು ಸಾಕು ಅಂತ ನಿಜವಾಗ್ಲೂ ಬಂದ್ಬಿಟ್ಟೆ ನಾನು. ಏನಾಯಿತು, ಇದೇ ಸ್ಟ್ರಗಲಲ್ಲಿ ಇದ್ದಾಗ ಇದಕ್ಕಿದಾಗಿ ಕಾಲ್ ಸೆಂಟರ್, ಇವಾಗ ನಂದು ಫ್ಯೂಚರ್ ಸೀಲ್ಡ್ ಆಗ್ಬಿಟ್ಟಿತ್ತು ಸರ್. ಏನು ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಕಾಲ್ ಸೆಂಟ್ರಲ್ಲಿ ನನಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ. ಅಲ್ಲಿ ನಾನು ಫಾರಿನ್ ಅವ್ರ ಹತ್ರ ಆರ್ ಜೆ ತರ ಮಾತಾಡ್ತಾ ಇದ್ದೆ ಸರ್, ಆರ್ ಜೆ ತರ. ಇವಾಗ ಯಾರನ್ನ ಏನಂದ್ರೆ ಕಾಲ್ ಸೆಂಟ್ರಲ್ಲಿ ಎ ಎಚ್ ಟಿ ಅಂತ ಬರುತ್ತೆ, ಆವ್ರೇಜ್ ಹ್ಯಾಂಡ್ಲಿಂಗ್ ಟೈಮ್ ಅಂತ. ಅದನ್ನ ನಿಮ್ಸಲ್ಲಿ ಸ್ವಿಚ್ ಆನ್ ಯುವರ್ ಕಂಪ್ಯೂಟರ್, ಲೆಟ್ಸ್ ಗೋ ಟು ವಿಂಡೋಸ್, ಗೋ ಟು ಕಂಟ್ರೋಲ್ ಪ್ಯಾನಲ್, ಓಕೆ ಬೈ. ಹಿಂಗೆ ನಾನು ಹಂಗಲ್ಲ, ನೀವೇನು ಮಾಡಿದ್ರಿ ಬೆಳಿಗ್ಗೆ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ಮ ಹೆಸರು ಎಲ್ಲೋ ಕೇಳಿದ್ದೀನಿ. ಅವ್ರಿಗೆ ಫ್ರೆಂಡ್ ಆಗ್ಬಿಡ್ತಾ ಇದ್ದೆ, ಫ್ರೆಂಡ್ ಆಗ್ಬಿಟ್ಟು. ಈಗ ಅಮೇರಿಕಲ್ಲಿ ಹೆಂಗಂದ್ರೆ ಸರ್, ಇವಾಗ ಒಬ್ಬ ಅವನು ಕಾರ್ಪೆಂಟರ್ ಇರ್ತಾನೆ ಅನ್ಕೊಳ್ಳಿ, ಅವ್ನು ಕಾರ್ಪೆಂಟರ್ಲ್ಲೇ ಸಚಿನ್ ತೆಂಡೂಲ್ಕರ್ ಆಗಿರ್ತಾನೆ. ಅವನಿಗೆ ಕಂಪ್ಯೂಟರ್ನ ಏನು ಗೊತ್ತಿರಲ್ಲ ಅವನಿಗೆ. ಅವನಿಗೆ ನಾನು ಕಾರ್ಪೆಂಟರ್, ನನ್ನ ಜೀವನ ಇಷ್ಟೇ. ನಮ್ದ್ರಲ್ಲಿ ಹಂಗಲ್ಲ, ಎಲ್ಲದ್ರಲ್ಲೂ ಬಫೆ, ಪಿಂಕ ಸ್ವಲ್ಪ ಸೈಡ್ ಸ್ವಲ್ಪ, ಹಿಂಗಿರ್ತೀವಿ ನಾವು, ಹಿಂಗಿರ್ತೀವಿ ನಮ್ಮ ಲೈಫ್ ಸ್ಟೈಲ್ ಹಿಂಗೆ. ಸೊ ಅವ್ರಿಗೆ ಪಾಪ ಕಂಪ್ಯೂಟರ್ನೇ ಗಂಧ ಗಾಳಿ ಗೊತ್ತಿರಲ್ಲ ಅವ್ರಿಗೆ. ನಾನು ಓಕೆ ಸರ್ ಲೆಟ್ಸ್ ಓಪನ್ ವಿಂಡೋಸ್ ಅಂದರೆ, ಆಲ್ ದ ವಿಂಡೋಸ್ ಇನ್ ಮೈ ಹೋಮ್ ಇಸ್ ಓಪನ್ ಅನ್ನೋದು ಹಿಂಗೆ ಅಲ್ಲೆಲ್ಲ ಓಕೆ ಈ ತರ. ಅವರು ಆಮೇಲೆ ಒಂದು ಯಾವ್ದೋ ಕಸ್ಟಮರ್ ಸಿಕ್ಕಿದ್ರು ನನಗೆ, ಅವ್ರ ಪಾಪ 60-70 ಇಯರ್ಸ್ ಲೇಡಿ. ಅವರು ಯಾ ಹೌಸ್ ಇಟ್ ಗೋಯಿಂಗ್, ನಾನು ಯಾ ಯು ಕ್ಯಾನ್ ಕಾಲ್ ಮೀ ಪವನ್ ಅಂದೆ. ಅವರು ಓಕೆ ಕೆವಿನ್ ಅಂದ್ಬಿಟ್ಟು ಕೆವಿನ್ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು. ನನಗೆ ಫೋನ್ ಮಾಡೋದು ಪ್ಲೀಸ್ ಗಿವ್ ಟು ಕೆವಿನ್ ಅನ್ನೋರು. ಹೇಳಮ್ಮ ಆಯ್ತು, ನನ್ನ ಹೆಸರು ಹೆಸರು ಅಂತೂ ಮಾಡೋಕ್ಕಾಗ್ತಾ ಇಲ್ಲ, ಇದ್ರಲ್ಲ ನಾನು ಹೆಸರು ಮಾಡ್ದಂಗೆ ಆಗಲಿ ಅಂದ್ಬಿಟ್ಟು. ಅವ್ರ ಪಾಪ 70 ಇಯರ್ಸ್ ಅವ್ರಿಗೆ, ಏನೇ ಮಾಡೋದು ಕಂಪ್ಯೂಟರ್ ಆನ್ ಆಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಪವನ್, ನಾನು ಏನೇ ಮಾಡೋದು ಕಂಪ್ಯೂಟರ್ ಆನ್ ಆಗ್ತಾ ಇಲ್ಲ. ನಾನು ಮಾಡದೇ ಇರೋ ಪ್ರಯತ್ನಗಳಿಲ್ಲ ಸರ್, ಅದು ಚೇಂಜ್ ಮಾಡಿ ಇದು ಚೇಂಜ್ ಮಾಡಿ ಎಲ್ಲ ನೋಡಿದ್ರೆ ಏನು ಗೊತ್ತಾ ಪ್ರಾಬ್ಲಮ್, ಐ ಅಮ್ಮ ಪ್ಲಗ್ಗೆ ಹಾಕಿರಲಿಲ್ಲ. ಇದೊಂದು ಬಿಟ್ಟು ಎಲ್ಲ ಮಾಡೋವ್ರೆ
ಸಾರಿ ಅಂದ್ರು ಬಿಡಮ್ಮ ಆಯ್ತು ಓಕೆ ಡೋಂಟ್ ವರಿ ಅಂದ್ಬಿಟ್ಟು ಪಾಪ ಅವಾಗ ಅವಾಗ ಫೋನ್ ಮಾಡಿ ಎಂತ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಕಾಲ್ ಸೆಂಟರ್ ಅಲ್ಲಿ ಸರ್ ನಾನು ಫಿಕ್ಸ್ ಆಗ್ಬಿಟ್ಟಿದೆ ಸರ್ ಇಷ್ಟೇ ನನ್ನ ಜೀವನ ಈ ಪ್ಯಾಷನ್ ಗಿಷನ್ ಎಲ್ಲ ಅಷ್ಟೇ ಯಾರನ ಬಂದ್ರೆ ಈ ತರ ರಾಕ್ ಗೀಕ್ ಮಾಡ್ತಾ ಇದ್ದೆ ಬಿಟ್ರೆ ಎಕ್ಸಾಕ್ಟ್ಲಿ ನನಗೆ ಎಲ್ರದ್ದು ಮಾಡ್ಬೇಕಂತಾನು ಅನಿಸ್ತಾ ಇರಲ್ಲ ಇವಾಗ ರಾಜ್ಕುಮಾರ್ ಅವ್ರ ತರ ಮಾಡೋಣ ವಿಷ್ಣು ಅವ್ರದ್ದು ಹಂಗೂ ಅನಿಸ್ತಾ ಇರಲ್ಲ ನನಗೆ ನಂಗೆ ಯಾವುದೊಂದು ಕ್ಯಾರೆಕ್ಟರ್ ಇನ್ಸ್ಪೈರ್ ಆಗುತ್ತೋ ಅವ್ರದ್ದೇ ಅವ್ರ ಮಾತ್ರ ಮಾಡ್ತಾ ಇದ್ದೆ ನಾನು ರಂಗನಾಥ್ ಸರ್ದು ನಂಗೆ ಇಷ್ಟ ಆಯಿತು ಮಾಡಿದೆ ರಾಕ್ದು ಇಷ್ಟ ಆಯಿತು ಮಾಡಿದೆ ಎಲ್ರದ್ದು ಮಾಡಬೇಕು ಅನ್ನೋ ಟ್ಯಾಲೆಂಟ್ ನನಗಿಲ್ಲ ಮಿಮಿಕ್ರಿ ಇದ್ರೆ ಅದು ಭಯಂಕರ ಟ್ಯಾಲೆಂಟೇ ಅದು ಮಿಮಿಕ್ರಿ ಗೋಪಿ ಸರ್ ದಯಾನಂದ್ ಸರ್ ಇವರೆಲ್ಲ ಮಾಡೋದು ಹ್ಯಾಟ್ಸ್ ಆಫ್ ಅವ್ರಿಗೆ ಸೊ ಹಿಂಗೆ ನಡೀತಾ ಇರೋವಾಗ ನನ್ನ ಜೀವನ ಇಷ್ಟೇ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ಸರ್ ಆಸೆ ಬಿಟ್ಬಿಟ್ಟಿದೆ ಅಂದರೆ ಈ ಕಲಾವಿದ ಆ ಥರ ಆಗೋದಲ್ಲ ನಮ್ಮಪ್ಪನೂ ಹೇಳಿದ್ರು ನೋಡಪ್ಪ ಈ ಕಲೆ ಅನ್ನೋದಿದ್ರಲ್ಲಿ ನಾನು ನೊಂದು ಬೆಂದು ಒದ್ದಾಡ್ಬಿಟ್ಟಿದ್ದೀನಿ ಆಮೇಲೆ ಆಮೇಲೆ ಮರ್ಯಾದೆಯೆಲ್ಲ ಬಿಡಿ ಅದು ದೊಡ್ಡ ಕತೆ ಕಲಾವಿದ ಚೆನ್ನಾಗಿ ನಡೆಯೋವಾಗ ಎಲ್ಲ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿ ಓಡ್ದೇ ಇದ್ದಾಗ ಮನೇಲೂ ನಿಮಗೆ ಹೆಂಗೆ ಮರ್ಯಾದೆ ಕೊಡೋಲ್ಲ ಜನ ಮನೇಲೂ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಬಿಡ್ತಾರೆ ಇದೆಲ್ಲ ನಮ್ಮ ತಂದೆ ನೋಡ್ಬಿಟ್ಟು ಇದನ್ನ ಮಾತ್ರ ಆಗಬೇಡ ನೀನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾತ್ರ ಬಿಡಬೇಡ ಇದೇ ನಿನ್ನ ಲೈಫು ಇದನ್ನ ಸೈಡಲ್ಲಿ ಮಾಡ್ಕೊ ನಾಟಕ ಗಿಟ್ಕೋಬೇಕದು ಅದನ್ನ ನೋಡು ಕೆಲಸನ ಮಾಡ್ಕೊಬೇಡ ಅಂದರೆ ನಮ್ಮಪ್ಪ ಒಂದು ಡೈಲಾಗ್ ಹೊಡಿಯೋರು ಸಿ ಸಿಂಪಲ್ಲು ಇಫ್ ಯು ವಾಂಟ್ ಅ ಟೇಬಲ್ ಇಫ್ ಯು ವಾಂಟ್ ಅ ಬಿಯರ್ ಆನ್ ಯುವರ್ ಟೇಬಲ್ ದೇ ಹ್ಯಾಸ್ ಟು ಬಿ ಅ ಬಿಯರ್ ಆನ್ ಯುವರ್ ಟೇಬಲ್ ಅಂದರೆ ಇವಾಗ ನಂಗೆ ಬಿಯರ್ ಹೊಡಿಬೇಕಂತ ಸಾರಿ ಮಕ್ಕಳೇ ನಾನು ನೋಡ್ತವೆ ಅಂದರೆ ಬಾನ್ ವಿಟಾ ಅಂತ ಯು ವಾಂಟ್ ಅ ಬಿಯರ್ ಆನ್ ದ ಟೇಬಲ್ ನಂಗೆ ಬಿಯರ್ ಕುಡಿಬೇಕನ್ಸುತ್ತೆ ಅಂದಾಗ ಅಯ್ಯೋ ಇವಾಗ ಏನು ಮಾಡಲಿ ಅಂತ ಯೋಚನೆ ಮಾಡೋ ಥರ ಆಗಬಾರ್ದು ನಿನಗೆ ಇದನ್ನು ಕ್ಲಿಯರಾಗಿ ಹೇಳಿದ್ರು ಆಸೆ ಬಿಡು ಆಸೆ ಇಕ್ಕೊಂಬೇಡ ಈ ಫೀಲ್ಡಲ್ಲಿ ಇದು ಹೆಂಗಂದ್ರೆ ತುಂಬ ಜನನ ಕೈ ಬೀಸಿ ಕರೆಯುತ್ತೆ ಸ್ವಲ್ಪ ಜನನ ಆರಿಸ್ಕೊಳ್ಳುತ್ತೆ ಅಂತಾರಲ್ಲ ನನಗದು ತುಂಬ ನನ್ನ ತಲೆಯಲ್ಲಿ ತುಂಬೋಗ ನಾವಪ್ಪ ಆಸೆ ಪಡಬೇಡ ಈ ಫೀಲ್ಡಲ್ಲಿ ಉದ್ದಾರ ಆಗಬೇಕಂದ್ರೆ ಒಂದು ಅದೃಷ್ಟ ಅಂತೆಲ್ಲ ಹೇಳ್ತಾರೆ ವಿಚ್ ಐ ಡೋಂಟ್ ಬಿಲೀವ್ ಎಂಟೈರ್ಲಿ ಅದೃಷ್ಟ ಇದು ಇನ್ನೊಂದು ನೀವು ಎಲ್ಲರ ಜೊತೆ ಹಿಂಗಿಂಗೆ ಇರೋದು ಕಲಿಬೇಕು ಕರೆಕ್ಟ್ ನಿನಗೆ ಆಗುತ್ತಾ ಅಂದರು ನನಗೆ ಆ ಡೌಟ್ ಒಂದು ಆ ಥರ ನ್ಯಾಚುರಲ್ ಆ್ಯಕ್ಟರ್ ನಾನಲ್ಲ ಅಂದರೆ ಹಂಗಿಲ್ಲ ಅಂದರೆ ನೀನು ಈ ಫೀಲ್ಡಲ್ಲಿ ಆಗಲ್ಲ ನಿನಗೆ ನೀನು ಅವ್ನಿಗೆ ಎಲ್ಲದಕ್ಕೂ ಓಕೆ ಅಂತ್ಯಾ ಎಲ್ಲದಕ್ಕೂ ನೀನು ಹಂಗೆ ಮಾಡೋಕ್ಕೆ ರೆಡಿ ಇದೆಯಾ ಈ ಫೀಲ್ಡಲ್ಲಿ ಟ್ರೈ ಮಾಡ್ಬೋದು ನೀನು ಇಲ್ಲ ಹೆವಿ ಲಕ್ ಇರಬೇಕು ಇಲ್ಲ ನೀನು ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಆಗಿರಬೇಕು ಅದೆಲ್ಲ ಆಗಲ್ಲ ನೋಡಪ್ಪ ಜಾಸ್ತಿ ಆಸೆ ಇಕ್ಕೋಬೇಡ ಕೆಲಸ ಬಿಡಬೇಡ ಅನ್ನಿದ್ರು ನಾನು ಸುಮ್ಮನೆ ಇದ್ದೆ ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡ್ದೆ ಸುನಿಲ್ ಅಂತ ಅವನು ಮರಿಬಾರ್ದು ಆ್ಯಕ್ಚುಲಿ ಅವನು ಆ್ಯಕ್ಚುಲಿ ಬೆಳಿಗ್ಗೆ ಫೋನ್ ಬಂದ್ಬಿಟ್ಟು ಮಚ ತಮಿಳಲ್ಲ ಅವನು ತಮಿಳನು ಮಚ ಹಿಂಗೆ ಹೋಗಿ ಆ್ಯಂಕರ್ ಅಂತ ಇರ್ಕ ಮಚ ಒಂದಿಡು ಎನ್ನ ಮಚ ನೀ ನಾನು ತಮಿಳು ಮಾತಾಡಲ್ಲ ಎನ್ನ ಮಚ ಅವನು ಬೆಸ್ಟ್ ಫ್ರೆಂಡ್ಸ್ ನಂಗೆ ಎಲ್ಲ ಭಾಷೆ ಮಾತಾಡೋರು ಇದ್ದಾರೆ ಎನ್ನ ಮಚ ನೀ ಯಾವ ಯಾವ್ದು ಗುರು ನಿಂದು ಪ್ರಾಬ್ಲಮ್ ಅವ್ನು ಭಯಂಕರ ಕಾಮಿಡಿ ಮಾಡೋನು ಕ್ಯಾಮ್ರಾ ಇಟ್ಟ ಹಿಂಗಾಗ್ಬಿಡೋನು ಆ ಥರ ಕೆಲವ್ರು ಆ ಥರ ಇರ್ತಾರೆ ನನಗಿಂತ ಗ್ರೇಟೆಸ್ಟ್ ಕಾಮಿಡಿಯನ್ಸ್ ಎಲ್ಲ ಇದ್ದಾರೆ ಕ್ಯಾಮ್ರಾ ಆನ್ ಮಾಡಿ ಸ್ಟೇಜ್ ಮೇಲೆ ಹೋಗೋದ್ರೆ ಎಸ್ ಮೈ ನೇಮ್ ಇಸ್ ಅಂತ ಅದು ಮಿಕ್ಸ್ ಕಾಂಬಿನೇಷನ್ ಆಗಬೇಕಲ್ಲ ಇವನು ಚಾ ಇಂದ ಮಾರಿ ಎಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬೋದು ಏನು ತಮಿಳಲ್ಲಿ ಹೇಳ್ತಾವ ಅಂತ ಅದೇನೋ ನೇಟಿವಿಟಿ ಬರಲಿ ಅಂತ ಅಷ್ಟೇ ಚಾ ಸೀಕ್ರ ಒಂದಡೆ ಇಲ್ಲಿ ಯಾರು ಟ್ರೈ ಮಾಡ್ತಾರೋ ನೀವು ಟ್ರೈ ಪಣ್ಣಿಡು ಮಚ ಅವನಿಗೇನೋ ನನ್ನ ಮೇಲೆ ಕಾನ್ಫಿಡೆನ್ಸು ನಾನು ಮಚ ಬೇಡ ಮಚ ಅದು ಏನಂದ್ರೆ ಯಾವ ನ್ಯೂಸ್ ನೈನ್ ಅಂತ ಒಂದು ಚಾನಲ್ ಆ ಚಾನಲ್ ಆ್ಯಂಕರ್ ಹಂಟ್ ಅಂತ ನಡೀತದೆ ಟಿ ವಿ ನೈನ್ ಇಂಗ್ಲಿಷ್ ಆ್ಯಂಕರ್ ಹಂಟ್ ಅಂತ ನಡೀತಾ ಇದೆ ಫಸ್ಟ್ ಅಪ್ಲೈ ಮಾಡು ಫಸ್ಟ್ ಅಪ್ಲೈ ನಾನು ಮಚ್ಚ ಆ್ಯಂಕರ್ ಹಂಟ್ ಅಂದ್ರೆ ಸಾಮಾನ್ಯ ಅಲ್ಲ ಬೇಡ ಇದೆಲ್ಲ ಯಾಕೋ ಬೇಡ ಇದೆಲ್ಲ ವರ್ಕೌಟ್ ಆಗಲ್ಲ ನಾನೆಲ್ಲ ಆ್ಯಂಕರಿಂಗೆ ಮಾಡಿಲ್ವಲ್ಲಪ್ಪ ನನ್ನ ಲೈಫಲ್ಲಿ ಮಚ್ಚ ನಿನ್ನ ಕೈಲಿ ಆಗುತ್ತೆ ನೋಡಿ ಕೆಲವ್ರ ಜೀವನದಲ್ಲಿ ನೋಡಿ ಈ ಥರ ಇವರೆಲ್ಲ ದೇವರುಗಳೇ ನಮ್ಮ ಲೈಫಲ್ಲಿ ಬಂದಿರೋದು ಅವ್ನು ನನಗೇನಾದ್ರು ಹೇಳಿಲ್ಲ ಅಂದರೆ ನಾನು ಇದು ಕಾಲ್ ಸೆಂಟ್ರಲ್ಲೇ ಇರ್ತಾ ಇದ್ದೆ ನಾನು ಇವತ್ತು